ನಮಸ್ಕಾರ ಸ್ನೇಹಿತರೆ, ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾನು ಕಳೆದ ವಿಡಿಯೋದಲ್ಲಿ ಕರ್ನಾಟಕ ದೇವಾಲಯಗಳ ದರ್ಶನ ಅಂತ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದು ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ದೇವಾಲಯಗಳ ಜೊತೆಗೆ ಮೊನುಮೆಂಟ್ ಮತ್ತು ಐತಿಹಾಸಿಕ ಸ್ಥಳಗಳು ಭಾರತದಲ್ಲಿ ಪ್ರಮುಖವಾಗಿ ಏನು ಬಂದಿದೆ ಅಂತ ದೇವಾಲಯ ಮೊನುಮೆಂಟ್ ಸ್ಮಾರಕಗಳ ಬಗ್ಗೆ ಮತ್ತು ಹಿಸ್ಟಾರಿಕಲ್ ಪ್ಲೇಸ್ಗಳ ಬಗ್ಗೆ ಇರತಕ್ಕಂಥ ಕೆಲವು ವಿಷಯಗಳನ್ನು ನಾನೀಗ ಚರ್ಚೆ ಮಾಡ್ತೇನೆ. ಅದರಲ್ಲಿ ಈ ಭಾರತದ ದೇವಾಲಯ ದರ್ಶನ ಭಾಗ 2 ಅಂತಕ್ಕಂಥ ಹೆಸರನ್ನು ಇಟ್ಕೊಂಡು ನಾನಿವತ್ತು ಮೊದಲಿಗೆ ಈ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಇಂಡಿಯಾದಲ್ಲಿ ಹೈಯೆಸ್ಟು ಪ್ರಶ್ನೆಗಳು ಎಲ್ಲಿ ಬರುತ್ತೆ ನೋಡಿ. ಈಗ ಕೈಲಾಸನಾಥ ಕಂಚಿ ಮತ್ತು ಎಲ್ಲೋರದ ಕೈಲಾಸನಾಥ ದೇವಾಲಯಗಳ ಕುರಿತು ಪ್ರಶ್ನೆಗಳು ಇದುವರೆಗೆ ಹೇಗೆಲ್ಲ ಬಂದಿದೆ. ಡಿಯರ್ ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇದೆ ಕೈಲಾಸನಾಥ ದೇವಾಲಯ ಎಲ್ಲೋರ, ಮಹಾರಾಷ್ಟ್ರದ ಎಲ್ಲೋರದಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯ ಬಹಳ ವಿಶೇಷವಾದಂಥದ್ದು. ಏನು ಅಂದರೆ, ಈ ಏಕ ಶಿಲೆಯಲ್ಲಿ ನಿರ್ಮಿತವಾದಂಥದ್ದು ಒಂದು ಈ ಕೈಲಾಸನಾಥ ದೇವಾಲಯ. ರಾಷ್ಟ್ರಕೂಟರದೊರೆ ಒಂದನೇ ಕೃಷ್ಣ ನಿರ್ಮಾಣ ಮಾಡ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ನೋಡಿ. 771 ಇದು ನಿರ್ಮಾಣ ಆಗುತ್ತೆ. ಮತ್ತು ಇದು ಎಲ್ಲಿದೆ ಮಹಾರಾಷ್ಟ್ರದಲ್ಲಿ, ಮತ್ತು ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಏನು, ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ, ಮತ್ತು ಔರಂಗಜೇಬ್ ದಾಳಿಗೆ ಸಂಬಂಧಿಸಿದಂತೆ, ಮತ್ತು ಎಲ್ಲೋರದ ಕೈಲಾಸನಾಥ ದೇವಾಲಯದ ವಿಶೇಷತೆಗಳೇನು, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ದ ಕೈಲಾಸನಾಥ ಟೆಂಪಲ್ ಆ್ಯಂಡ್ ಕಂಚಿ ಕೈಲಾಸನಾಥ ಟೆಂಪಲ್. ಕಂಚಿಯ ಕೈಲಾಸನಾಥ ದೇವಾಲಯಕ್ಕೂ ಮತ್ತು ಎಲ್ಲೋರದ ಕೈಲಾಸನಾಥ ದೇವಾಲಯಕ್ಕೂ ಏನು ವ್ಯತ್ಯಾಸ ಇದೆ ಅಂತಲೂ ಒಂದು ಸಾರಿ ಪ್ರಶ್ನೆ ಬಂದಿದೆ. ಓಕೆ, ಇದ್ರ ಬಗ್ಗೆ ವಿಡಿಯೋನ ನೀವು ಯೂಟ್ಯೂಬಲ್ಲಿ ನೋಡಿದರೆ ಕೈಲಾಸನಾಥ ದೇವಾಲಯ ಎಲ್ಲೋರದ ಬಗ್ಗೆ ಮಾಹಿತಿ ಸಿಗುತ್ತೆ. ಅದ್ರ ಜೊತೆಗೆ ಈಗ ನೋಡಿ, ಈ ಕೈಲಾಸನಾಥ ದೇವಾಲಯ ಎಲ್ಲಿದೆ, ಈ ಕನ್ನಡಿಗರ ಒಂದು ಹೆಮ್ಮೆ ಈ ಕೈಲಾಸನಾಥ ದೇವಾಲಯ ನಿರ್ಮಾಣ ರಾಷ್ಟ್ರಕೂಟರಿಂದ ಆಗಿದೆ ನೋಡಿ. ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ ಇದರ ಕೈಲಾಸನಾಥ ಶಿವ ದೇವಾಲಯ. ಮಹಾರಾಷ್ಟ್ರದ ಎಲ್ಲೋರ ಗುಹೆಗಳು ಏಕ ಬಂಡೆಯಿಂದ, ವಿಶೇಷತೆ ದ ಸ್ಪೆಷಾಲಿಟೀಸ್ ಏನು ಅಂದರೆ, ಏಕ ಬಂಡೆಯಿಂದ ಕೆತ್ತಿರುವ ಪ್ರಾಚೀನ ಹಿಂದೂ ದೇವಾಲಯ ಇದು. ಈ ದೇವಾಲಯವನ್ನು ಕರ್ನಾಟಕದ ರಾಷ್ಟ್ರಕೂಟ ಡೈನೆಸ್ಟಿಯ ಕಿಂಗ್ ಆಗಿರ್ತಕ್ಕಂತಹ ಒಂದನೇ ಕೃಷ್ಣ ನಿರ್ಮಾಣ ಮಾಡಿದ ಕಾಲ ಸುಮಾರು 771 ಸಾಮಾನ್ಯ ಶಕ ನೋಡಿ. ಇಲ್ಲಿ 756 773 ಅದು ಡ್ಯೂರಿಯೇಷನ್ನಲ್ಲಿ ಇರ್ತಕ್ಕಂಥದ್ದು. ಯುನೆಸ್ಕೋ ಪಟ್ಟಿಯಲ್ಲಿ ಈ ದೇವಾಲಯ ಸೇರಿದೆ ಅಂತಕ್ಕಂಥದ್ದು. ಎಲ್ಲೋರದಲ್ಲಿ 34 ಗುಹೆಗಳಿದೆ ಅಂತಕ್ಕಂಥದ್ದು. 2 ಆನೆ ಒತ್ತು ನಿಂತಿರುವ ಹಾಗೆ ಇವು ಕಾಣ್ತದೆ ಅಂತಕ್ಕಂಥದ್ದು. ಈ ದೇವಾಲಯ ರಾವಣ ಕೈಲಾಸ ಪರ್ವತ ಎತ್ತಿಕೊಂಡ ದೃಶ್ಯಗಳಿವೆ ಅಂತಕ್ಕಂಥದ್ದು ಆ ದೃಶ್ಯದಿಂದ ಕಾಣುತ್ತೆ ಅಂತ. ವೆರಿ ಬಿಗ್ ಡೆಫಿನೇಷನ್ಸ್ ನೋಡಿ. ಪಾರ್ಸಿ ಬ್ರೌನ್ ರವರು ಹೇಳ್ತಾರೆ, ಇಂತಹ ಅಪರೂಪದ ಕಲಾಕೃತಿ ಪ್ರಪಂಚದ ಯಾವ ಭಾಗದಲ್ಲೂ ದೊರೆಯುವುದಿಲ್ಲ ಎಂದು ಹೇಳಿದ್ದಾರೆ. ಪ್ರಪಂಚದಲ್ಲೇ ಪಾರ್ಸಿ ಬ್ರೌನ್ ಅವರು ಇದನ್ನು ಹೇಳಿದ್ದಾರೆ ಅಂತಕ್ಕಂಥ ಹಾಗೆ. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಈ ದೇವಾಲಯದ ಮೇಲೆ ಸುಮಾರು ಬಾರಿ ದಾಳಿಯನ್ನು ಮಾಡ್ತಾನೆ. ಆದರೆ ಏನು ಸಹ ಒಂದು 25% ಅಷ್ಟೇ ಅದನ್ನು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಯಿತು. ಈ ದೇವಾಲಯ ವಾಸ್ತುಶಿಲ್ಪ ಪಲ್ಲವರ ಮತ್ತು ಚಾಲುಕ್ಯರ ಶೈಲಿಯ ಕುರುಹುಗಳು ಕಂಡುಬಂದಿದೆ. ಕಂಚಿಯಲ್ಲೂ ಸಹ ಕೈಲಾಸನಾಥ ದೇವಾಲಯ ಇದೆ ನೋಡಿ. ಎಲ್ಲೋರ ಮಹಾರಾಷ್ಟ್ರದಲ್ಲಿ ಬಿಟ್ಟರೆ ತಮಿಳುನಾಡಿನ ಕಂಚಿಯಲ್ಲೂ ಸಹ ಈ ಕೈಲಾಸನಾಥ ದೇವಾಲಯ ಇದೆ. ಇದು ನಿರ್ಮಾಣ ಆಗಿದ್ದು ಯಾರ ಕಾಲದಲ್ಲಿ ಅಂತ ಗೊತ್ತಾಯಿತು. ಯಾರ ಕಾಲದಲ್ಲಿ ಅಂದರೆ ಒಂದನೇ ಕೃಷ್ಣ ಅಂತಕ್ಕಂಥದ್ದು ಈ ಕರ್ನಾಟಕ ರಾಜವಂಶಕ್ಕೆ ಒಂದು ದೊಡ್ಡ ಕೀರ್ತಿ. ಉತ್ತರ ಭಾರತದಲ್ಲಿ ಇದು ಆಯಿತು ಅಂತಕ್ಕಂಥದ್ದು ನೋಡ್ಬೋದು. ಹಾಗಾದರೆ ನೆಕ್ಸ್ಟು ಕಂಚಿಯ ಕೈಲಾಸನಾಥ ದೇವಾಲಯ ಹೇಗಿದೆ ಅಂತ ನೋಡೋಣ. ನೋಡಿ, ಎಲ್ಲೋರದ ಕೈಲಾಸನಾಥ ದೇವಾಲಯ ಏಕಶಿಲೆಯಲ್ಲಿ ನಿರ್ಮಾಣ ಆಗಿದೆ. ಆದರೆ ಈ ಕಂಚಿಯ ದೇವಾಲಯ ಏನಿದೆ ಇದು ಡ್ರೆಸ್ಸಿಂಗ್ ಕಲ್ಲುಗಳಿಂದ ನಿರ್ಮಾಣ ಆಗಿದೆ. ರೆಡಿ ಕಲ್ಲುಗಳೇನಿದೆ ಈ ಸ್ಟೋನ್ ಏನಿದೆ ಇದರಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾದರೆ ಇದರ ಬಗ್ಗೆ ಮಾಹಿತಿ ಯಾವ ಕಾಲದಲ್ಲಾಯಿತು ನೋಡಿ. ಕಾಂಚೀಪುರಂ ತಮಿಳುನಾಡಲ್ಲಿದೆ, ಅದು ತಮಿಳುನಾಡಲ್ಲಿದೆ. ಇದು ತಮಿಳು ವಾಸ್ತುಶೈಲಿ ಇರುವ ಹಿಂದೂ ದೇವಾಲಯ, ಶಿವನಿಗೆ ಅರ್ಪಿತವಾಗಿದೆ. ಪಲ್ಲವರ ದೊರೆ 2ನೇ ನರಸಿಂಹವರ್ಮ ಇದನ್ನು ನಿರ್ಮಾಣ ಮಾಡ್ತಾನೆ. ವಾಸ್ತುಶಿಲ್ಪ ಅಜ್ಞಾತ ಅಂತಕ್ಕಂಥವನು. ಈ ದೇವಾಲಯ ವೇಗಾವತಿ ನದಿ ದಡೆಯಲ್ಲಿ 685-705 ಸಾಮಾನ್ಯ ಶಕ ಅವಧಿಯಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ. ಕಾಂಚೀಪುರಂನಲ್ಲಿರುವ ಇತರ ದೇವಾಲಯಗಳು ಏನು ಅಂದರೆ, ಏಕಂಬರನಾಥ ದೇವಾಲಯ, ಕಾಮಾಕ್ಷಿ ಅಮ್ಮನ್ ಮತ್ತು ವರದರಾಜ ಪೆರುದೋಳ್ ದೇವಾಲಯಗಳಿವೆ. ಈಗ ನಮಗೆ
ಎಲ್ಲೋರದ ಮತ್ತು ಕಂಚಿಯ ದೇವಾಲಯಗಳ ಡಿಫ್ರೆನ್ಸ್ ಗೊತ್ತಾಯಿತು. ಒಂದು ಏಕಶಿಲೆ, ಇನ್ನೊಂದು ಡ್ರೆಸ್ಸಿಂಗ್ ಕಲ್ಲುಗಳಿಂದ ಆಗಿದೆ. ಅಲ್ಲಿ ಯಾರು ಒಂದನೇ ಕೃಷ್ಣ ಇಲ್ಲಿ ಎರಡನೇ ನರಸಿಂಹವರ್ಮ ಇದನ್ನು ನಿರ್ಮಾಣ ಮಾಡ್ದ ಅಂತ ನಿಮಗೆ ಗೊತ್ತಾಗಬೇಕು. ಇದು ಹೆಚ್ಚಾಗಿ ಬರ್ತಕ್ಕಂಥ ಪ್ರಶ್ನೆಗಳು. ಇವೆರಡು ದೇವಾಲಯಗಳ ಬಗ್ಗೆ ನೆನಪಿಟ್ಕೊಳ್ಳಿ. ಸುಮಾರು ದೇವಾಲಯಗಳಿದೆ. ಸ್ಪರ್ಧಾತ್ಮಕವಾಗಿ ಇಂದಿನ ಪ್ರಶ್ನೆಗಳು ಏನು ಬಂದಿದೆ ಅದನ್ನು ಮಾತ್ರ ನಾನು ಜಾಸ್ತಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಎಸ್, ಇನ್ನು ಒಂದು ವಿಶೇಷವಾಗಿ ತಮಿಳುನಾಡಲ್ಲಿ ಬೃಹದೇಶ್ವರ ದೇವಾಲಯ ತಾಂಜಹೂರು, ಮತ್ತು ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂತ ಕೇಳ್ಬೋದು. ಇದು ಯಾರ ಕಾಲದಲ್ಲಿ ನಿರ್ಮಾಣವಾಯಿತು? ಒಂದು ಬೃಹತ್ ದೇವಾಲಯ, ಈ ಬೃಹದೇಶ್ವರ ಟೆಂಪಲ್. ನೋಡಿ, ಈ ಬೃಹದೇಶ್ವರ ಟೆಂಪಲ್ ಏನು, ತಾಂಜಹೂರು ತಮಿಳುನಾಡಿನ ತಾಂಜಹೂರಿನಲ್ಲಿದೆ. ಬೃಹದೇಶ್ವರದ ಮತ್ತೊಂದು ಹೆಸರು ರಾಜೇಶ್ವರಂ ಟೆಂಪಲ್ ಅಂತಲೂ ಕರೀತಾರೆ. ಪೆರುದಯ್ಯರ್ ಕೋದಿಲ್ ಅಂತಕ್ಕಂಥ ಮತ್ತೊಂದು ಹೆಸರಿದೆ. ಕಾವೇರಿ ನದಿಯ ದಕ್ಷಿಣದ ದಂಡೆಯಲ್ಲಿರುವ ಶಿವನಿಗೆ ಅರ್ಪಿತವಾಗಿದೆ. ದ್ರಾವಿಡ ಶೈಲಿಯಲ್ಲಿದೆ. ನೋಡಿ, ಇದು ಸಾಮಾನ್ಯ ಶಕ 1010 ರಾಜಚೋಳದಿಂದ ನಿರ್ಮಾಣ ಆಯಿತು. ಚೋಳರ ದೊರೆಯಾದಂಥ ದ ಕಿಂಗ್ ಆಫ್ ಚೋಳ ಡೈನೆಸ್ಟಿ ರಾಜಚೋಳನಿಂದ ನಿರ್ಮಾಣ ಆಯಿತು. ಇದು ಸಹ ಯುನೆಸ್ಕೋ ಪರಂಪರಾ ವಿಶ್ವ ಪರಂಪರಾ ತಾಣಕ್ಕೆ ಸೇರಿದೆ. ಹಾಗೆ 11ನೇ ಶತಮಾನದಲ್ಲಿ ಹಿತ್ತಾಳೆಯ ನಟರಾಜ ಶಿವನನ್ನು ನೃತ್ಯದ ಅಧಿಪತಿಯನ್ನಾಗಿ ನಿಯೋಜಿಸಿದ ಸ್ಥಳವಾಗಿದೆ ಅಂತಕ್ಕಂಥದ್ದು ಒಂದು ವಾಡಿಕೆ ಇದೆ. ಹಾಗಾಗಿ ಈ ಬೃಹದೇಶ್ವರ ದೇವಾಲಯ ಚೋಳರ ರಾಜಚೋಳನಿಂದ ನಿರ್ಮಾಣ ಆಯಿತು. ಇದು ತಾಂಜಾಹೂರಿನಲ್ಲಿದೆ. ರಾಜೇಶ್ವರಂ ದೇವಾಲಯ ಅಂದರೂ ಸಹ ಬೃಹದೇಶ್ವರ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈಗ ನಾನು ಈ ಮೂರು ದೇವಾಲಯಗಳ ಬಗ್ಗೆ ಮಾತಾಡ್ತಾ ಹೋದೆ. ಹಾಗೆ ಮತ್ತೆ ಸ್ಪರ್ಧಾತ್ಮಕವಾಗಿ ಬಂದಿರತಕ್ಕಂಥದ್ದು ಮೀನಾಕ್ಷಿ ದೇವಸ್ಥಾನ ಮಧುರೈ. ಎಷ್ಟು ಅದ್ಭುತವಾದ ಮತ್ತು ಎಷ್ಟು ಬೃಹದಾಕಾರದ ದೇವಾಲಯ, ಎಷ್ಟು ಭಾರತದ ವಾಸ್ತುಶಿಲ್ಪಕಲೆಯನ್ನು ಎತ್ತಿ ಹಿಡಿಯುವಂತಹ ಒಂದು ಕಲೆ ಅಥವಾ ದೊಡ್ಡ ದೇವಾಲಯ ಇದಾಗಿದೆ. ಸಂಸ್ಕೃತಿಯನ್ನು ಮೀನಾಕ್ಷಿ ಮಧುರೆ ಮೀನಾಕ್ಷಿ ದೇವಾಲಯ ಅಂತಕ್ಕಂಥದ್ದು ತುಂಬ ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಟೆಂಪಲ್ ಇದು, ದೇವಾಲಯ. ನೋಡಿ, ಇಲ್ಲಿ ಮೀನಾಕ್ಷಿ ದೇವಾಲಯ ಮಧುರೈಯಲ್ಲಿದೆ. ಇದು ತಮಿಳುನಾಡಲ್ಲಿದೆ. ತಮಿಳುನಾಡಿನ ಪವಿತ್ರ ನಗರ ಮಧುರೈ. ಇದರ ಮತ್ತೊಂದು ಹೆಸರು ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ. ನೋಡಿ, ಈ ದೇವಾಲಯ 1600 ನಿರ್ಮಿಸವಾಯಿತು ಅಂದರೆ ನಿರ್ಮಿಸುವುದೆಂಬುದು ನಂಬಲಾಗಿದೆ. ಈ ದೇವಾಲಯಕ್ಕೆ ಪ್ರಮುಖ ಕೊಡುಗೆ ನೀಡಿದವರು ಮಧುರೆ ಮೂಲದವರು. ನಾಯಕ ರಾಜ್ಯದ ರಾಜ ವಿಶ್ವನಾಥ ನಾಯಕ ಇದನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತಾರೆ. ಈ ದೇವರ ಹೆಸರಿನಲ್ಲಿ ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳು ಏಪ್ರಿಲ್ನಲ್ಲಿ ತಿರುಕಲ್ಯಾಣಂ ಉತ್ಸವವನ್ನು ನಡೆಸಲಾಗ್ತದೆ. 2009ರಲ್ಲಿ ಈ ದೇವಸ್ಥಾನಕ್ಕೆ ಪುನರ್ಬಣ್ಣ ಬಳಸಲಾಯಿತು ಅಂತಕ್ಕಂಥದ್ದು, ಅಂದರೆ ರೀಪೇಂಟ್ ಆಯಿತು ಅಂತಕ್ಕಂಥದ್ದು ಹೋಗ್ಬೋದು. ನೋಡಿ, ಬಹಳ ಸುಂದರವಾಗಿರ್ತಕ್ಕಂಥ ದೇವಾಲಯ ಈ ಮಧುರಾ ಮೀನಾಕ್ಷಿ ಅಥವಾ ಮೀನಾಕ್ಷಿ ದೇವಾಲಯ ಮಧುರೈಗೆ ಸಂಬಂಧಿಸಿದೆ. ನೆಕ್ಸ್ಟ್, ಇದಾದ ಮೇಲೆ ನಾವು ವೀರಭದ್ರಸ್ವಾಮಿ ದೇವಾಲಯ ಲೇಪಾಕ್ಷ, ಇದ್ರ ಬಗ್ಗೆ ಇತ್ತೀಚೆಗೆ ಸ್ವಲ್ಪ ಆಂಧ್ರ ಪ್ರದೇಶದ್ದು ಕೇಳಿದ್ದಾರೆ. ಪಿ ಎಸ್ ಎಲ್ಲಲ್ಲೇ ಹೆಚ್ಚು ಪ್ರಶ್ನೆಗಳು ಬಂದಿದೆ. ಇಲ್ಲಿ ಯಾವ ದೇವರಿದೆ ಅಂತಕ್ಕಂಥ ಪ್ರಶ್ನೆ ನಿಮಗೆ ಕೇಳ್ಬೋದು. ವೀರಭದ್ರ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೇಳ್ಬೋದಾದಂಥದ್ದು. ಪಿ ಎಸ್ ಎ ಪರೀಕ್ಷೆಯಲ್ಲಿ ಹೆಚ್ಚು ಬಾರಿ ಇದು ಕ್ವಶನ್ ರಿಪೀಟ್ ಆಗಿದೆ. ವೀರಭದ್ರಸ್ವಾಮಿ ದೇವಾಲಯ ಲೇಪಾಕ್ಷಿ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ. 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ವಿಜಯನಗರ ಕಾಲದಲ್ಲಿ ಕಲಾಶೈಲಿಯನ್ನು ಹೊಂದಿದೆ. ಬಟ್ ದ್ರಾವಿಡ ಸ್ಟೈಲು, ಆರ್ಕಿಟೆಕ್ಟ್ ಸ್ಟೈಲ್ ಯಾವುದು ಅಂದರೆ ದ್ರಾವಿಡ ಸ್ಟೈಲಲ್ಲಿದೆ, ದ್ರಾವಿಡ ವಾಸ್ತುಶೈಲಿಯಲ್ಲಿದೆ. ಈ ದೇವಾಲಯದಲ್ಲಿ ರಾಮಾಯಣ ಮಹಾಭಾರತ ಕೆಲವು ರಾಮ ಕೃಷ್ಣನ ದೃಶ್ಯದೊಂದಿಗೆ ಅತ್ಯಂತ ಪ್ರಕಾಶಮಾನವಾಗಿದೆ. ದೇವಾಲಯದ ಬಳಿ ಅತ್ಯಂತ ದೊಡ್ಡ ನಂದಿ ವಿಗ್ರಹವಿದೆ. ಇದನ್ನು ಶೈವರ ಅಜಂತ ಎಂದು ಕರೆಯುತ್ತಾರೆ. ಗರ್ಭಗೃಹದ ಪ್ರವೇಶ ದ್ವಾರದಲ್ಲಿ ಶಿವನ 14 ಅವತಾರಗಳು ಗಂಗಾ ಯಮುನಾ ದೇವತೆಗಳು ಪ್ರತಿಮೆಗಳಾಗಿವೆ ಅಂತಕ್ಕಂಥದ್ದು ನೋಡ್ಬೋದು. ಈ ಶೈವರ ಅಜಂತ ಅಂತಕ್ಕಂಥದ್ದೇ ಹೆಚ್ಚು ಬಾರಿ ಪಿ ಎಸ್ ಐ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು ಶೈವರ ಅಜಂತ ಅಂತಕ್ಕಂಥದ್ದು. ನೋಡಿ, ವೀರಭದ್ರೇಶ್ವರ ದೇವಾಲಯ ಈ ಲೇಪಾಕ್ಷದಲ್ಲಿದೆ. ಇದು ವಿಶೇಷವಾಗಿ ನೀವು ನೋಡ್ತಾ ಹೋಗಿ. ಎಸ್, ನೆಕ್ಸ್ಟ್ ನಿಮಗೆ ಒಡಿಸ್ಸಾದಲ್ಲಿ ಗೊತ್ತಿದೆ ಜಗನ್ನಾಥ ದೇವಾಲಯ ಪುರಿ. ಪುರಿ ಜಗನ್ನಾಥ ದೇವಾಲಯ ಇದೆ ಅಂತಕ್ಕಂಥದ್ದನ್ನು ನೋಡೋಣ. ಇದು ಒಡಿಸ್ಸಾದಲ್ಲಿದೆ. ಇದು ಪುರಿ ಜಿಲ್ಲೆ ಒಡಿಶಾದಲ್ಲಿ ಇದೆ ಅಂತ ಒಂದು ದೇವಾಲಯ ಟೆಂಪಲ್ ಇದು. ನೋಡಿ, ಒರಿಶಾ ರಾಜ್ಯದ ಪೂರ್ವ ಕರಾವಳಿಯಲ್ಲಿರುವ ವಿಷ್ಣುವಿನ ಒಂದು ರೂಪವಾದ ಭಗವಾನ್ ಜಗನ್ನಾಥನಿಗೆ ಅರ್ಪಿತವಾಗಿದೆ. ಒಂದು ಪ್ರಮುಖ ಹಿಂದೂ ದೇವಾಲಯವಾಗಿದೆ. ನೋಡಿ, 12ನೇ ಶತಮಾನದಲ್ಲಿ ಗಂಗ ರಾಜವಂಶದ ರಾಜ ಅನಂತವರ್ಮನ
ಚೋಡಗಂಗಾ ಅವರು ಈ ದೇವಾಲಯವನ್ನು ನಿರ್ಮಿಸಿದರು. ಅನಂತವರ್ಮನ್ ಚೋಡಗಂಗಾ ಅವರು ಈ ದೇವಾಲಯವನ್ನು ನಿರ್ಮಿಸಿದರು. ಇಲ್ಲಿ ಜಗನ್ನಾಥ, ಬಾಲಭದ್ರ, ಸುಭದ್ರ ಎಂಬುವ ಮೂರು ದೇವಾಲಯಗಳಿದೆ. ನೋಡಿ, ಈ ಪುರಿ ಜಗನ್ನಾಥ ದೇವಾಲಯದ ಮೇಲೆ ಹೇಗೆ ಕೈಲಾಸನಾಥ ಎಲ್ಲೋರದ ಮೇಲೆ ಅಟ್ಯಾಕ್ ಮಾಡಿದ ಔರಂಗಜೇಬ್, ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಇದ್ರ ಮೇಲೂ ಸಹ ದಾಳಿ ಮಾಡಿದ. ಮಧ್ವಾಚಾರ್ಯರು ಸೇರಿದಂತೆ ಎಲ್ಲ ಪ್ರಸಿದ್ಧ ಅಂದರೆ ಆಚಾರ್ಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿರುತ್ತಾರೆ. ಆದಿಶಂಕರರು ಸಹ ಇಲ್ಲಿ ವೆರಿ ಇಂಪಾರ್ಟೆಂಟ್ ಗೋವರ್ಧನ ಪೀಠವನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದು ಗೋವರ್ಧನ ಪೀಠ? ಸ್ನೇಹಿತರೆ, ಜಗನ್ನಾಥ ದೇವಾಲಯ ಪುರಿ ಒಡಿಸ್ಸಾ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ, ಯಾರ ಕಾಲದಲ್ಲಿ ಎಷ್ಟನೇ ಶತಮಾನದಲ್ಲಿ ಅಂತ ಪ್ರಶ್ನೆ ಒಂದು ಸಾರಿ ಇತಿಹಾಸದ ಸಬ್ಜೆಕ್ಟ್ ಲೆಕ್ಚರ್ ಉಪನ್ಯಾಸಕರ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ನಿಮ್ಮ ಗಮನದಲ್ಲಿರಲಿ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್, ಕೊನಾರ್ಕ್ ಸನ್ ಟೆಂಪಲ್ ಅಂದರೆ ಕೊನಾರ್ಕ್ ಸೂರ್ಯ ದೇವಾಲಯ ಒಡಿಶಾ. ನೋಡಿ, ಎಷ್ಟು ಮನೋಹರಕರವಾಗಿರ್ತಕ್ಕಂಥ ಒಂದು ಟೆಂಪಲ್ ಇದು. ಸೂರ್ಯ ದೇವಾಲಯ ಭಾಳ ವಿಶೇಷವಾಗಿ ಇರ್ತಕ್ಕಂಥದ್ದು, ಸೂರ್ಯನ ಕಿರಣಗಳು ಇದ್ರ ಮೇಲೆ ಹಾದು ಹೋಗುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ನೋಡ್ಬೋದು. ಕೊನಾರ್ಕ್ ಸೂರ್ಯ ದೇವಾಲಯ ಒಡಿಶಾ, ಒಡಿಶಾ ರಾಜ್ಯದ ಕರಾವಳಿಯಲ್ಲಿದೆ. ಮೂಲತಃ ಚಂದ್ರಭಾಗ ನದಿ ತೀರದಲ್ಲಿದೆ. ದೇವಾಲಯವನ್ನು ಪೂರ್ವ ಗಂಗಾ ರಾಜವಂಶ ದ ನರಸಿಂಹದೇವ ಫಸ್ಟ್ ಅಂತಕ್ಕಂಥ ನಿರ್ಮಾಣ ಮಾಡ್ತಾನೆ. ಇದು ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿದೆ. ಒಡಿಶಾ ಶೈಲಿಯ ವಾಸ್ತುಶಿಲ್ಪ ಅಥವಾ ಕಳಿಂಗ ವಾಸ್ತುಶಿಲ್ಪದ ಒಂದು ಶ್ರೇಷ್ಠ ವಿವರಣೆಯಾಗಿದೆ. ಈ ಕಳಿಂಗ ಯುದ್ಧ ಆಗಿದ್ದೆಲ್ಲ ಗೊತ್ತು, 261 BCEನಲ್ಲಿ ಅಶೋಕನಿಗೆ ಸಂಬಂಧಿಸಿದಂತೆ ಕಳಿಂಗ ಪ್ರಾಂತ್ಯ ಒಡಿಶಾದಲ್ಲಿ ಬರುತ್ತೆ ಅಂತ. ಈ ಕೊನಾರ್ಕ್ ಸೂರ್ಯ ದೇವಾಲಯ ಒಡಿಶಾ, ಒಡಿಶಾ ರಾಜ್ಯದ ಕರಾವಳಿಯಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಭಾಳ ಇಂಡಿಯಾದಲ್ಲಿ ವಿಶೇಷವಾದ ಟೆಂಪಲ್. ಸ್ನೇಹಿತರಾಗಿ, ಮುಂದಿನ ದೇವಾಲಯಕ್ಕಿಂತ ಮುಂಚೆ ದೇವಾಲಯದ ಜೊತೆಗೆ ನಾನು ಹೇಳಿದ್ದೆ ಪ್ರಮುಖ ಐತಿಹಾಸಿಕ ಸ್ಥಳಗಳ ಜೊತೆಗೆ ಮೋನುಮೆಂಟ್ಸ್ ಬಗ್ಗೆನೂ ಹೇಳಿದ್ದೆ. ಅಂದರೆ ನಿಮಗೆ ಸ್ಮಾರಕಗಳ ಬಗ್ಗೆ, ಕೆಲವು ಕಟ್ಟಡಗಳ ಬಗ್ಗೆನೂ ಸಹ ಮಾಹಿತಿಯನ್ನು ನೀಡ್ತೇನೆ. ಹೆಚ್ಚು ಪ್ರಶ್ನೆಗಳು ಬರತಕ್ಕಂತಹ ವಿಷಯಗಳ ಕುರಿತು ಮಾತಾಡ್ತಾ ಹೋಗ್ತೇನೆ. ನೋಡಿ, ಇಲ್ಲಿ 4 ಶಂಕರಾಚಾರ್ಯ ಪೀಠಗಳು ಹೆಚ್ಚಾಗಿ ಪ್ರಶ್ನೆಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಶಂಕರಾಚಾರ್ಯ 4 ದಿಕ್ಕಿನ 4 ಮಠಗಳೇನಿದೆ ನೋಡಿ, ಇಲ್ಲಿ ಇಲ್ಲಿ ಬದರಿ ಇರ್ಬೋದು, ದ್ವಾರಕೆ ಇರ್ಬೋದು, ಶೃಂಗೇರಿ ಇರ್ಬೋದು, ಪುರಿ ಇರ್ಬೋದು. ಈ 4 ಮಠಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗಾಗಲೇ ಹೇಗೆ ಬಂದಿದೆ, ಗೋವರ್ಧನ ಪೀಠ ಎಲ್ಲಿದೆ, ಜ್ಯೋತಿರ್ಮಠ ಎಲ್ಲಿದೆ, ಕಾಲಿಕಾ ಮಠ ಎಲ್ಲಿದೆ, ಶಾರದಾ ಮಠ ಎಲ್ಲಿದೆ, ಇವೆಲ್ಲ ಪ್ರಶ್ನೆ ಬರ್ಬೋದು. ಓಕೆ ಸ್ನೇಹಿತರು, ನೋಡಿ, ಪೂರ್ವದಲ್ಲಿ ಪೂರ್ವ ಭಾಗದಲ್ಲಿ ಯಾವುದು ಬಂದಿದೆ ಅಂತಕ್ಕಂಥದ್ದು ನಾನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪೂರ್ವ ಭಾಗಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪುರಿ, ಒಡಿಶಾ, ಗೋವರ್ಧನ ಪೀಠ ಆಗಲೇ ಹೇಳಿದಾಗೆ ಪದ್ಮಪಾದ ಗುರುಗಳಿರ್ತಾರೆ. ಇದು ಯಾವ ವೇದಕ್ಕೆ ಸಂಬಂಧಿಸಿದಂತೆ? ಋಗ್ವೇದಕ್ಕೆ ಸಂಬಂಧಿಸಿದೆ. ಇದು ಋಗ್ವೇದಕ್ಕೆ ಸಂಬಂಧಿಸಿದೆ. ನೋಡಿ, ಪಶ್ಚಿಮಕ್ಕೆ ಸಂಬಂಧಿಸಿದಂತೆ ದ್ವಾರಕ ಇದೆ. ಇದು ಗುಜರಾತಿನಲ್ಲಿದೆ. ಇದು ಕಾಳಿ ಮಠ ಅಂತ ಕರೀತೇವೆ, ಮತ್ತು ಅಸ್ತಮಲಕ ಇಲ್ಲಿನ ಗುರುಗಳಾಗಿರ್ತಾರೆ. ಹಾಗೆ ಇದು ಸಾಮವೇದಕ್ಕೆ ಸಂಬಂಧಿಸಿದೆ, ಮ್ಯೂಸಿಕ್. ನೋಡಿ, ಇಲ್ಲಿ ಉತ್ತರ ಬದರಿ ಉತ್ತರಾಖಂಡದಲ್ಲಿದೆ. ಜ್ಯೋತಿರ್ಮಠ, ಗೋವರ್ಧನ ಪೀಠ ಆದಮೇಲೆ ಜ್ಯೋತಿರ್ಮಠ, ಈ ತೋಟಾಚಾರಿ ಇಲ್ಲಿನ ಗುರುಗಳು, ಅಥರ್ವಣ ವೇದಕ್ಕೆ ಇದು ಸಂಬಂಧಿಸಿದೆ. ಹಾಗೆ ಶೃಂಗೇರಿಯಲ್ಲಿ ನಾವು ನೋಡೋದಾದರೆ ದಕ್ಷಿಣಕ್ಕಿದ ಶೃಂಗೇರಿ, ಶೃಂಗೇರಿಯ ಕರ್ನಾಟಕ ಶಾರದಾ ಪೀಠ, ಸುದೇಶ್ವರಾಚಾರ್ಯರು ಇಲ್ಲಿನ ಪ್ರಮುಖ ಗುರುಗಳು. ಇದು ಯಜುರ್ವೇದಕ್ಕೆ ಸಂಬಂಧಿಸಿದೆ. ಈ ಪ್ರಶ್ನೆಗಳನ್ನು ಸಹ ನಿಮಗೆ ಕೇಳ್ಬೋದು. ಇದು ನಾವು ವಿಶೇಷವಾಗಿ ನೀವು ಗಮನಿಸಬೇಕು ಸ್ನೇಹಿತರು. ಹಾಗೆ ಇದಾದ ಮೇಲೆ ನಾವು ವೆಂಕಟೇಶ್ವರ ದೇವಾಲಯ ತಿರುಪತಿ, ಬಹಳ ವಿಶೇಷವಾಗಿ ಮತ್ತು ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ದೇವಾಲಯ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ. ಇದು ಯಾವ ರಾಜ್ಯದಲ್ಲಿದೆ, ಆಂಧ್ರದಲ್ಲಿದೆಯೋ, ಕೇರಳದಲ್ಲಿದೆಯೋ, ಕರ್ನಾಟಕದಲ್ಲಿದೆಯೋ, ಈ ಥರದ ಕನ್ಫ್ಯೂಸ್ಗಳು ತುಂಬ ಜನಕ್ಕಿರುತ್ತೆ. ಅದು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಆಂಧ್ರ ಪ್ರದೇಶದ ಚಿತ್ತೂರು, ಹೈದರಾಲಿ ಸತ್ತಂಥ ಪ್ಲೇಸ್ ಇದು. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು ನೋಡ್ಬೋದು. ತಿರುಪತಿ ಬೆಟ್ಟದ ಪಟ್ಟಣದಲ್ಲಿರುವ ವೈಷ್ಣವ ದೇವಾಲಯ, ವೆಂಕಟೇಶ್ವರ ದೇವಾಲಯ, ಇದು ಶೈವ ಅಲ್ಲ, ವೈಷ್ಣವ ದೇವಾಲಯ ನೆನಪಿರಲಿ. ಈ ದೇವಾಲಯ ವಿಷ್ಣುವಿನ ಅವತಾರವಾದ ಭಾಗವಾಗಿದೆ, ಶ್ರೀ ವೆಂಕಟೇಶ್ವರನಿಗೆ ಅರ್ಪಿತವಾಗಿದೆ. ಇದು ದ್ರಾವಿಡ ವಾಸ್ತುಶಿಲ್ಪಿಯಿಂದ ನಿರ್ಮಾಣವಾಗಿದೆ. ವಾಸ್ತುಶಿಲ್ಪದಿಂದ ಸಾಮಾನ್ಯ ಶಕ 300 ಪ್ರಾರಂಭವಾಗಿತ್ತು ಎಂದು ನಂಬಲಾಗಿದೆ. ಸಾಮಾನ್ಯ ಶಕ 566 ಪಲ್ಲವರ ರಾಣಿ ಸಮಾವಾಯಿ ಅವರು ಮೊದಲ ಬಾರಿಗೆ ಈ ದಾಖಲಾದ
ದತ್ತಿ ದಾಖಲಾದ ದತ್ತಿ ನೀಡಿದರು, ಹಣವನ್ನು ನೀಡಿದರು ಅಂತಕ್ಕಂಥದ್ದು. ವಿಶೇಷವಾಗಿ ಪಲ್ಲವ ಚೋಳ ವಿಜಯನಗರದ ಅರಸರು ಅಪಾರ ದಾನವನ್ನು ಇದಕ್ಕೆ ನೀಡಿದ್ದಾರೆ. ಪರ್ಟಿಕ್ಯುಲರಾಗಿ ದೊರೆ ಅನ್ನೋದಕ್ಕಿಂತ ಈ ಕಾಲ ಇರಲಿ, ಕ್ರಿಸ್ತ ಶಕ 3ನೇ ಶತಮಾನದಲ್ಲಿ ಹಳೆಯ ಟೆಂಪಲ್ ನೋಡಿ. ಈ ದೇವಾಲಯವು ಪ್ರತಿದಿನ ಸುಮಾರು ಅಪ್ರಾಕ್ಸಿಮೇಟ್ಲಿ, ಈಗ ಲಾಕ್ಡೌನ್ ಇದೆ ಅದಲ್ಲೇ ಬಿಡಿ, 75,000 ಯಾತ್ರಿಕರನ್ನು ಆಕರ್ಷಿಸ್ತಿದೆ. ಸುಮ್ಮನೆ ನಾನು ವಾರ್ಷಿಕವಾಗಿ ನೋಡಿದಾಗ ಇಷ್ಟು 2,530.10 ಕೋಟಿ ವಾರ್ಷಿಕ ಆದಾಯ ಅಥವಾ ಅಂದಾಜಿಸಲಾಗಿದೆ ಅಂತಕ್ಕಂಥದ್ದು, ಬಜೆಟನ್ನು ಅಂದಾಜಿಸಲಾಗಿದೆ. ಹಾಗಾಗಿ ತಿರುಪತಿ ವೆಂಕಟೇಶ್ವರ ವೆಂಕಟರಮಣ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗಬೇಕು. ತಿರುಪತಿ ತಿಮ್ಮಪ್ಪ ಅಂತ ಏನು ಕರೀತಿಲ್ಲ, ಅದಕ್ಕೆ ಸಂಬಂಧಿಸಿದಂಥ ದೇವಾಲಯವನ್ನು ನಾವು ನೋಡ್ತಾ ಹೋಗ್ಬೋದು. ಎಸ್, ಇದಾದಮೇಲೆ ಇತ್ತೊಂದು ಶಬರಿ ಅಯ್ಯಪ್ಪ ದೇವಸ್ಥಾನ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಯಾತ್ರಿಕರು ಬರ್ತಕ್ಕಂಥ ಒಂದು ಪ್ಲೇಸ್ ಇದು, ಅತಿ ಹೆಚ್ಚು ಯಾತ್ರಿಕರು ಬಂದು ಹೋಗ್ತಕ್ಕಂಥ ಒಂದು ಪ್ಲೇಸು ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ, ಕೇರಳ. ಕೇರಳದಲ್ಲಿರ್ತಕ್ಕಂಥ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಸ್, ಹಾಗಾದರೆ ಇದರ ವಿಶೇಷತೆ ಏನು? ಈ ದೇವಾಲಯ ಕೇರಳದ ಎಲ್ಲಿದೆ? ಪತನಮತ್ತಟ ಜಿಲ್ಲೆಯ ಪರಿಯಾರ್ ಟೈಗರ್ ರಿಸರ್ವ್ ಶಬರಿಯಲ್ಲಿದೆ, ಕಂಡುಬರುತ್ತದೆ, ಅತಿ ದೊಡ್ಡ ಅರಣ್ಯದಲ್ಲಿ ಕಂಡುಬರುತ್ತದೆ ಅಂತ. ನೋಡಿ, ಇಲ್ಲಿ ವಿಶ್ವದ ಅತಿ ದೊಡ್ಡ ತೀರ್ಥಯಾತ್ರೆಯ ತಾಣವಾಗಿದೆ. ಹಾಗೆ 17 ಲಕ್ಷದಿಂದ 50 ಲಕ್ಷ ಭಕ್ತರುಗಳು ಭೇಟಿ ನೀಡುತ್ತಾರೆ ಫರ್ ಇಯರ್, ಪ್ರತಿ ವರ್ಷ. ಹಾಗೆ ಈ ದೇವಾಲಯವು ಸಮುದ್ರ ಮಟ್ಟದಿಂದ 480 ಮೀಟರ್ ಎತ್ತರದಲ್ಲಿದೆ. ಈ ದೇವಾಲಯ ಸುತ್ತಲೂ ಪೆರಿಯಾರ್ ಟೈಗರ್ ರಿಸರ್ವ್ ಇದು ಕೇಳ್ಬೋದು, ಯಾವ ಟೈಗರ್ ಇದೆ ಅಂತ, ಟೈಗರ್ ರಿಸರ್ವ್ ಇದೆ ಅಂತ. ಮೀಸಲು ಅರಣ್ಯ ಪ್ರದೇಶ, ದಟ್ಟವಾದ ಅರಣ್ಯವಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. 1991ರಲ್ಲಿ ಸಲ್ಲಿಸಲಾದ PILಗೆ ಪ್ರತಿಕ್ರಿಯೆಯಾಗಿ ಕೇರಳ ಹೈಕೋರ್ಟ್ 10ರಿಂದ 50ನೇ ವಯಸ್ಸಿನ ಮಹಿಳೆಯರನ್ನು ದೇವಾಲಯದ ಒಳಗೆ ಪ್ರವೇಶ ಮಾಡುವುದನ್ನು ನಿಷೇಧಿಸಿದೆ. ಇದು ಬಹಳ ಸುದ್ದಿಯಲ್ಲಿರ್ತಕ್ಕಂಥದ್ದು, ಮತ್ತು PSIಗಳಲ್ಲಿ SA ಪ್ರಬಂಧ ಬಂದಿರತಕ್ಕಂಥದ್ದು. ಆದರೆ 28 ಸೆಪ್ಟೆಂಬರ್ 2018 ಭಾರತದ ಸುಪ್ರೀಂ ಕೋರ್ಟ್ ಮಹಿಳೆಯರ ಪ್ರವೇಶದ ಮೇಲೆ ನಿರ್ಬಂಧವನ್ನು ರದ್ದತಿಗೊಳಿಸ್ತು, ಹೋಗಬಹುದು ಅಂತ ಹೇಳ್ತು. ಇದೀಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥದ್ದು. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಏನು ಮಾಡ್ತು? ತೆಗೆದು ಹಾಕ್ತು ಸ್ನೇಹಿತರೆ, ಇದು ನಿಮ್ಮ ಗಮನದಲ್ಲಿ ಇರಲಿ. ಎಸ್, ಹಾಗೆ ಬಹಳ ಹಣ ದುಡ್ಡು ಶ್ರೀಮಂತಿಕೆಯಲ್ಲಿ ಭಾಳ ಸುದ್ದಿಯಲ್ಲಿದ್ದಂಥದ್ದು, ಹಣ ಸಿಕ್ತು ನಿಧಿ ಸಿಕ್ತು ಅಂತ ಎಲ್ಲ ಇರ್ತಾ ಇದ್ರು. ಪದ್ಮನಾಭ ಸ್ವಾಮಿ ದೇವಾಲಯ ತಿರುವನಂತಪುರಂ ನೋಡಿ, ಈ ಕೇರಳದ ತಿರುವನಂತಪುರಂನಲ್ಲಿರ್ತಕ್ಕಂಥ ದೇವಾಲಯದ ವಿಶೇಷತೆಯನ್ನು ನೋಡ್ತಾ ಹೋಗೋಣ. ಇದು ಕೇರಳದ ತಿರುವನಂತಪುರದಲ್ಲಿದೆ. ಪ್ರಧಾನ ದೇವರು ವಿಷ್ಣು, ಬ್ರಹ್ಮಪುರಾಣ, ಮತ್ಸ್ಯಪುರಾಣ, ವರಹಪುರಾಣ, ಸ್ಕಂದಪುರಾಣ, ಪದ್ಮಪುರಾಣ, ವಾಯುಪುರಾಣ, ಭಗವತ್ಪುರಾಣ ಮತ್ತು ಮಹಾಭಾರತದಂಥ ಹಲವು ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಈ ಪದ್ಮನಾಭಸ್ವಾಮಿ ದೇವಾಲಯ. ನೋಡಿ, ಪರಶುರಾಮ ದ್ವಾಪರ ಯುಗದಲ್ಲಿ ಶ್ರೀ ಪದ್ಮನಾಭ ವಿಗ್ರಹವನ್ನು ಪವಿತ್ರಗೊಳಿಸಿದನೆಂದು ನಂಬಲಾಗಿದೆ. ಈ ದೇವಾಲಯವು ಕೇರಳ ಮತ್ತು ತಮಿಳುನಾಡು ವಾಸ್ತುಶಿಲ್ಪದ ಸಮ್ಮಿಲನವಾಗಿದೆ. ಇದು ನಿಮಗೆ ಗೊತ್ತಿರಬೇಕಾದಂಥ ಒಂದು ಮುಖ್ಯವಾದಂಥ ವಿಚಾರ. ಎಸ್, ಹಾಗಾದರೆ ಇದಾದಮೇಲೆ ಯಾವ ದೇವಾಲಯಗಳನ್ನು ನಾವು ಸ್ಟಡಿ ಮಾಡೋದಂದರೆ, ಬದರಿನಾಥ ದೇವಸ್ಥಾನ, ಕೇದಾರದಲ್ಲಿರ್ತಕ್ಕಂಥ ಬದರಿನಾಥ ದೇವಸ್ಥಾನ ನೋಡ್ತಾ ಇದ್ದೀರ. ಅಷ್ಟು ಶೀತ ಇದರಿಂದ ಕೂಡಿರ್ತಕ್ಕಂಥದ್ದು. ನೋಡಿ, ಬದರಿನಾಥ ದೇವಾಲಯ ಉತ್ತರ ಭಾರತದಲ್ಲಿರ್ತಕ್ಕಂಥದ್ದು, ಭಾರತದ ಉತ್ತರಾಖಂಡ ರಾಜ್ಯದ ಚಾಮೋಲಿ ಜಿಲ್ಲೆಯಲ್ಲಿದೆ. ಇದರ ವಿಶೇಷತೆ ಅಲಕನಂದ ನದಿ ದಡದಲ್ಲಿರುವ ಗರ್ವವಾಲ್ ಪರ್ವತ ಶ್ರೇಣಿಯಲ್ಲಿದೆ. 9ನೇ ಶತಮಾನದಲ್ಲಿ ಬದರಿನಾಥ ಕ್ಷೇತ್ರವನ್ನು ಆದಿಶಂಕರರು ಪ್ರಮುಖ ತೀರ್ಥಕ್ಷೇತ್ರವಾಗಿ ಸ್ಥಾಪಿಸಿದರು. ಈ ದೇವಾಲಯದಲ್ಲಿ ಕೃಷ್ಣ ಶೀಲ ಮೂರ್ತಿಯನ್ನು ಕಾಣಬಹುದು. ಬದರಿನಾಥ ಪ್ರದೇಶವನ್ನು ಬದರಿ ಮತ್ತು ಬದರಿಕಾಶ್ರಮ ಎಂದು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಪ್ರಸ್ತಾಪಿಸಲಾಗಿರುತ್ತದೆ. ಬದರಿನಾಥ ಕ್ಷೇತ್ರವು ಭಾರತದ ಉತ್ತರದ ತುದಿಯಲ್ಲಿದ್ದುದು ಸಹ ಇಲ್ಲಿ ಮುಖ್ಯ ಅರ್ಚಕರು ದಕ್ಷಿಣ ಕೇರಳದ ನಂಬೂದಿರಿ ಬ್ರಾಹ್ಮಣರು ಅಂತ ಕರೀತಾರೆ. ಮನೆತನಕ್ಕೆ ಸೇರಿದವರು ಇದು ಒಂದು ಸಾರಿ ಪ್ರಶ್ನೆಯಾಗಿದೆ. ನೋಡಿ, ಈಗ ಸ್ಪರ್ಧಾತ್ಮಕವಾಗಿ ಪ್ರಶ್ನೆಗಳೇನು ಬಂದಿರುತ್ತೆ ಅನ್ನೋದು ನಮಗೆ ಬಹಳ ಮುಖ್ಯವಾದಂಥ ವಿಚಾರ. ಎಸ್, ಹಾಗೆ ಇದಾದ ಮೇಲೆ ತಾಜ್ಮಹಲ್, ಕೆಲವು ಸ್ಮಾರಕಗಳು ಕಟ್ಟಡಗಳ ಬಗ್ಗೆಯೂ ಸಹ ಸ್ಪರ್ಧಾತ್ಮಕವಾಗಿ. ತಾಜ್ಮಹಲ್ ಅಂದರೆ ನೀವು 5ನೇ ತರಗತಿ 1ನೇ 8ನೇ ತರಗತಿಯಿಂದಲೂ ಓದಿರ್ತೀರ, ಬಟ್ ಅದ್ರ ಬಗ್ಗೆ ಇನ್ನೂ ಏನಾದರೂ ವಿಶೇಷವಾಗಿ ಪ್ರಶ್ನೆಗಳು ಬರಬಹುದಾ, ಅಥವಾ ಅದು ಸಿಂಪಲ್ಲಾಗಿದ್ದರೂ ನಾವು ಎಕ್ಸಾಮಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದಾ
ಈ ಥರದ ವಿಷಯಗಳ ಕುರಿತು ನಾವು ಮಾತಾಡ್ತಾ ಹೋಗೋಣ. ಎಸ್, ತಾಜ್ ಮಹಲ್ ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ, ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಕಟ್ಟಿರೋದು ಮತ್ತು ಎಷ್ಟು ಎಕರೆ ವಿಸ್ತೀರ್ಣ ನೋಡಿ, ಯಮುನಾ ನದಿ ತೀರದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಮುನಾ ದಂಡೆಯಲ್ಲಿರುವ ಬಿಳಿ ಅಮೃತ ಶಿಲೆಗಳಿಂದ ಇರತಕ್ಕಂಥ ಒಂದು ಸಮಾಧಿ ಅಂತ ಕರಿತೀವಿ. ಮೊಘಲ್ ಚಕ್ರವರ್ತಿ ಶಹಜಾನ್ ತನ್ನ ಮಡದಿ ಮಮತಾಜಳ ನೆನಪಿಗಾಗಿ ಇದನ್ನು ನಿರ್ಮಾಣ ಮಾಡ್ತಾನೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. ಅವಳ ಸಮಾಧಿಯಾಗಿದೆ, 42 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಮಮತಾಜ್ ಮತ್ತು ಶಹಜಾನ್ ಇಬ್ಬರ ಸಮಾಧಿ ಇಲ್ಲಿದೆ ಅಂತಕ್ಕಂಥದ್ದು ಸಹ ಹೇಳ್ತಾರೆ. ತಾಜ್ ಮಹಲ್ ಆಗ್ರಾದಲ್ಲಿದೆ ಅಂತಕ್ಕಂಥದ್ದು ಸಹ ವದಂತಿ ಹೇಳ್ತಕ್ಕಂಥದ್ದು ಮಮತಾಜ್ಳ ಸಮಾಧಿ ಇದೆ ನೋಡಿ. ಇಲ್ಲಿ ನಿರ್ಮಾಣ ಕಾಲ 1632-53. ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಸುಮಾರು 20,000 ಕುಶಲಕರ್ಮಿಗಳು 20 ವರ್ಷ ಕಾಲ ನಿರ್ಮಿಸಲಾಗಿದೆ. 1983 ಯುನೆಸ್ಕೋ ವಿಶ್ವ ಪರಂಪರಾ ತಾಣಕ್ಕೆ ಸೇರ್ಪಡೆಯಾಗಿದೆ. ಹಾಗೆ 2007 ಇದನ್ನು ನ್ಯೂ 7 ವಾಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ವಿಶ್ವದ 7 ಅದ್ಭುತಗಳಲ್ಲಿ ಇದು ಸಹ ಒಂದಾಗಿದೆ. ವಿಜೇತ ಸ್ಥಾನವೆಂದು ಘೋಷಿಸಲಾಗಿದೆ. ಇದು ಪರ್ಷಿಯನ್ ಶೈಲಿಯಲ್ಲಿದೆ. ಇದು ಯಾವ ಕಾಲಘಟ್ಟ ಇಂಪಾರ್ಟೆಂಟ್, ಎಷ್ಟನೇ ಶತಮಾನ ಕಾಲಘಟ್ಟ ಕೇಳ್ತಾವೆ ಒಂದೊಂದು ಸಾರಿ. ಕ್ರೊನಾಲಜಿಕಲ್ ಆರ್ಡರ್ಲಿ ದೇವಸ್ಥಾನಗಳನ್ನು ಕೇಳಿದಾಗ, ಅಥವಾ ಟೆಂಪಲ್ಗಳನ್ನು ಅಥವಾ ಮೋನುಮೆಂಟ್ಗಳನ್ನು ಕೇಳಿದಾಗ, ಸ್ಮಾರಕಗಳನ್ನು. ತಾಜ್ ಮಹಲ್ ನಕ್ಷ ವಿನ್ಯಾಸಗಾರ ವೆನಿಷಿಯಾದ ವೆರಿನಿಯೋ ಅಂತಕ್ಕಂಥವನು, ಇಟಲಿಯ ವೆರಿನಿಯೋ ಇದನ್ನು ಡಿಸೈನ್ ಮಾಡಿದವನು. ನೋಡಿ, ನಿರ್ಮಾಪಕ ಸಿರಾಜಿ ಅಂತ ಕರೀತಾರೆ, ಶಿಲ್ಪಿ ಉಸ್ತಾದ್ ಈಸಾ. ನೋಡಿ, ಇದು ಒಂದ್ಸರಿ NET ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ಗಳಲ್ಲಿ 3 ಕ್ರೋರ್ 100 ಕೋಟಿ ಆಗಿತ್ತು ಇದರ ವೆಚ್ಚ ಆ ಕಾಲದಲ್ಲಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ತಾಜ್ ಮಹಲನ್ನು ಕೆನ್ನೆಯ ಮೇಲಿನ ಚಿರಂತನ ಅನಿ, ಕೆನ್ನೆಯ ಮೇಲಿನ ನೀರು ಬಿದ್ದಾಗೆ ಗುಳ್ಳೆ ಇರುತ್ತೋ ಆ ಥರ ಚಿರಂತನ ಅನಿ ಅಂತ ಕರೆದಿದ್ದಾರೆ. ಹಾಗೆ ಟ್ವಿಟ್ಟರ್ ಖಾತೆ ತೆರೆದ ಮೊದಲ ಭಾರತದ ಮೋನುಮೆಂಟ್ ಸ್ಮಾರಕ ಯಾವುದು ಅಂದರೆ ತಾಜ್ ಮಹಲ್. ಮಾರಕ್ಕೆ ಯಾವುದು ಅಂದರೆ ತಾಜ್ ಮಹಲ್. ಇದು ನಮಗೆ ವಿಶೇಷವಾಗಿ ಗೊತ್ತಿರಬೇಕು. ಎಸ್, ನೆಕ್ಸ್ಟು ಮಯೂರ ಸಿಂಹಾಸನ, ಪಿಕಾಕ್ ಥ್ರೋನ್ ಅಂತ ಕರಿತೇವೆ. ಈ ಮಯೂರ ಸಿಂಹಾಸನ ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಕೊಹಿನೂರ್ ಡೈಮಂಡ್, ಕೊಹಿನೂರ್ ವಜ್ರ, ಇದು ಹೇಗೆ ಲಂಡನ್ನಲ್ಲಿ ಈಗಿದೆ ಅಂತಕ್ಕಂಥದ್ದು, ಮತ್ತು ಇದರ ನಿರ್ಮಾತೃ ಯಾರು, ಯಾಕೆ ನಿರ್ಮಾಣ ಆಯಿತು ಅಂತ ನೋಡೋಣ. ನೋಡಿ, ಮಯೂರ ಸಿಂಹಾಸನ ನಿಮಗೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಇರತಕ್ಕಂಥದ್ದು. ಅದು ಶಹಜಾನ್ ಕಾಲದಲ್ಲಿ ಆದಂಥದ್ದು. ದಿವಾನ್ ಇ ಕಾಸಾ ಅಂದರೆ ವಿಶ್ವದ ಸ್ವರ್ಗ ಅಂತ ಕರಿತೇವೆ. ಅದೊಂದು ಅರಮನೆ, ದಿವಾನ್ ಇ ಕಾಸಾ. ಖಾಸಗಿ ಪ್ರೇಕ್ಷಕರ ಸಭಾಂಗಣ ಅಥವಾ ಮಂತ್ರಿಗಳ ಕೊಠಡಿಯಾಗಿದೆ. ನವಿಲು ಸಿಂಹಾಸನವು ಭಾರತದ ಮೊಘಲ್ ಚಕ್ರವರ್ತಿಗಳ ಪ್ರಸಿದ್ಧ ರತ್ನ ಖಚಿತ ಸಿಂಹಾಸನವಾಗಿದೆ. 17ನೇ ಶತಮಾನದ ಆರಂಭದಲ್ಲಿ ಚಕ್ರವರ್ತಿ ಶಹಜಾನ್ನಿಂದ ನಿಯೋಜನೆಯಾಗುತ್ತದೆ. ಈ ಸಿಂಹಾಸನವನ್ನು ಪೂರ್ಣಗೊಳಿಸಲು 7 ವರ್ಷಗಳ ಕಾಲ ಆಯಿತು. 1635 ಮಾರ್ಚ್ 22 ಶಹಜಾನ್ ವಾರ್ಷಿಕೋತ್ಸವದ ವಿಜಯದ ಸಮಾರಂಭದಲ್ಲಿ ನವಿಲು ಸಿಂಹಾಸನವನ್ನು ಉದ್ಘಾಟಿಸ್ತಾನೆ. ಈಗ ಪ್ರೆಸೆಂಟ್ ಲಂಡನ್ನಲ್ಲಿದೆ ಇದು ಮತ್ತು ಕೊಹಿನೂರ್ ವಜ್ರ. ಮೂಲ ಸಿಂಹಾಸನವನ್ನು 1739 ಪರ್ಷಿಯಾದ ಚಕ್ರವರ್ತಿ ನಾದಿರ್ ಶಾ ಭಾರತದ ಮೇಲೆ ದಾಳಿ ಮಾಡಿ ಇದನ್ನು ವಶಪಡಿಸಿಕೊಳ್ತಾನೆ. ಮತ್ತೆ ಇದು ಭಾರತಕ್ಕೆ ಬಂದ ನಂತರ ಕುಲದೀಪ್ ಸಿಂಗ್ ಅಂದರೆ ಇದಕ್ಕೆ ಸಂಬಂಧಿಸಿದಂತಹ ವಿಶೇಷತೆ ಇಲ್ಲಿ ಮಹಮ್ಮದ್ ಶಾ ಅಂತಕ್ಕಂಥ ಮೊಘಲ್ ಚಕ್ರವರ್ತಿಯ ಕಾಲದಲ್ಲಿ KSL ಕೇಳಿರ್ತಕ್ಕಂಥ ಪ್ರಶ್ನೆ 1739 ಈ ನಾದಿರ್ ಶಾ ದಾಳಿ ಮಾಡಿದಾಗಿದ್ದಂಥ ಮೊಘಲ್ ಚಕ್ರವರ್ತಿ ಮಹಮ್ಮದ್ ಶಾ. ಹಾಗೆ ಇದನ್ನು ಬ್ರಿಟಿಷರಿಗೆ ಬಂದ ಮೇಲೆ ಕೊಟ್ಟವನು ದುಲೀಪ್ ಸಿಂಗ್ ಅಂತಕ್ಕಂಥವನು. ವಶಪಡಿಸಿಕೊಂಡ ನಂತರ ಈ ನಾದಿರ್ ಶಾಂದ ಮತ್ತೆ ಭಾರತಕ್ಕೆ ಬರುತ್ತೆ. ದುಲೀಪ್ ಸಿಂಗ್ ಇದು ಮತ್ತು ಕೊಹಿನೂರ್ ವಜ್ರ ಎರಡನ್ನೂ ಸಹ ನೀಡ್ತಾನೆ. ಶಹನಾನ್ ಆಡಳಿತದ ಅವಧಿಯನ್ನು ಮೊಘಲ್ ಸಾಮ್ರಾಜ್ಯದ ಸುವರ್ಣಯುಗ ಎಂದು ಕರೆಯುತ್ತಾರೆ. ಈ ಸಿಂಹಾಸನದ ನಿರ್ಮಾತೃ ಅಥವಾ ನಿರ್ಮಾಪಕ ಯಾರು ಅಂದರೆ ಬಾದಲ್ ಖಾನ್ ಅಂತಕ್ಕಂಥವನು. ಶಹಜಾನನ ಕಾಲದಲ್ಲಿ ಇದನ್ನು ವ್ಯವಸ್ಥೆ ನೋಡ್ಕೊಂಡಂಥವ್ನು ಯಾರು ಅಂದರೆ ವೆಚ್ಚ ಬಾದಲ್ ಖಾನ್, 1 ಕೋಟಿ ವೆಚ್ಚ ಆಗಿತ್ತು. ಶಿಲ್ಪಿ ಇದು ಸಹ ಉಸ್ತಾದ್ ಹಮೀದ್ ಲಾಹೋರಿ ಅಂತಕ್ಕಂಥವನು ಈ ಮಯೂರ ಸಿಂಹಾಸನದ ಶಿಲ್ಪಿ. ಇಂಪಾರ್ಟೆಂಟಾಗಿ ನೀವು ನೆನಪಿಟ್ಕೋಬೇಕು. ಎಸ್, ಈಗ ಪಿಕಾಕ್ ಥ್ರೋನ್ ಬಗ್ಗೆ ನೋಡಿದ್ವಿ, ಈಗ ಪ್ರೆಸೆಂಟ್ ಇದು ಮತ್ತು ಕೊಹಿನೂರ್ ಡೈಮಂಡ್ ಎರಡೂ ಸಹ ಲಂಡನ್ನಲ್ಲಿದೆ. ಮತ್ತು ಡೆಲ್ಲಿ ಡೈನೆಸ್ಟಿಗೆ ಸಂಬಂಧಿಸಿದಂತೆ ಕುತುಬ್ ಮಿನಾರ್ ಅಂತ ಇದೆ. ಈ ಕುತುಬ್ ಮಿನಾರ್ ದ್ವಾರಬಾಗ್ಲಲ್ಲಿರ್ತಕ್ಕಂಥ ವಿಶೇಷವಾದಂಥ ಅಲೈ ದರ್ವಾಜದ ಬಗ್ಗೆ, ಕುತುಬ್ ಮಿನಾರ್ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ನಿಮಗೆಲ್ಲ ಕುತುಬುದ್ದೀನ್ ಐಬಕ್ಕನಿಂದ ನಿರ್ಮಾಣ ಆಗುತ್ತೆ, ದೆಹಲಿಯಲ್ಲಿದೆ. ಬಹಳ ಎತ್ತರವಾದಂಥ ಒಂದು ಗೋಪುರವಾದಂಥ ಈ ಕುತುಬ್ ಮಿನಾರ್ ಬಗ್ಗೆ ಮಾತಾಡ. ದೆಹಲಿಯ ಮೆಹರೋಲಿ ಪ್ರದೇಶದಲ್ಲಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಎಲ್ಲಿ? ದೆಹಲಿಯ ಮೆಹರೋಲಿ. ನೋಡಿ, ಈ ದೆಹಲಿಯಲ್ಲಿರ್ತಕ್ಕಂಥ ಮೆಹರೋಲಿ ಸ್ತಂಭಶಾಸನ ಗುಪ್ತರ ಕಾಲದಲ್ಲಿ ಕೇಳಿದ್ರೆ ಆ ಪ್ರದೇಶದಲ್ಲಿರ್ತಕ್ಕಂಥದ್ದೇ ಈ ಕುತುಬ್ ಮಿನಾರ್.
ದೆಹಲಿ ಸುಲ್ತಾನ ಸಂಸ್ಥಾಪಕ ಕುತುಬುದ್ದೀನ್ ಐಬಕ್ನಿಂದ ನಿರ್ಮಾಣ ಆಯಿತು. 1192 ಈ ತರೈನ್ ಕದನ ಏನಾಗುತ್ತೆ, ಎರಡನೇ ತರೈನ್ ಕದನದ ನೆನಪಿಗಾಗಿ ಅಂತ ಕೆಲವು ಹೇಳ್ತಾರೆ. ಆದರೆ ಸೂಫಿ ಸಂತನಾದಂಥ ಖ್ವಾಜಾ ಹುದ್ದೀನ್ ಬಕ್ತಿಯಾರ್ ಕಾಕಿ ಈ ಸಂತನ ನೆನಪಿಗಾಗಿಯೂ ಸಹ ಇದು ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಮೊದಲ ಮಹಡಿ ನಿರ್ಮಾಣವನ್ನು ಮಾಡ್ತಾನೆ ಇವನು ಅಂತಕ್ಕಂಥದ್ದು ಯಾರು, ಕುತುಬ್ ಮೀನರನ್ನು, ಯಾರು ಕುತುಬುದ್ದೀನ್ ಐಬಕ್. ಆದರೆ 1220 ಇಲ್ತಮಶ್ ಕಟ್ಟಡವನ್ನು ಪೂರ್ಣಗೊಳಿಸ್ತಾನೆ. ಸ್ಟಾರ್ಟ್ ಮಾಡಿದ್ದು ಕುತುಬುದ್ದೀನ್ ಐಬಕ್, ಮುಕ್ತಾಯ ಮಾಡಿದ್ದು ಇಲ್ತಮಶ್. ಓದಿರ್ತಾರೆ, ಇದು ಯುನೆಸ್ಕೋ ತಾಣವಾಗಿದೆ. 1369 ಮಿನಾರ್ನ ಮೇಲೆ ಮಹಡಿಯಲ್ಲಿ ಮಿಂಚಿನಿಂದ ಹಾನಿಗೀಡಾಯಿತು. ಆಗ ಫಿರೋಜ್ ಶಾ ತುಗಲಕ್ ಮರು ನಿರ್ಮಾಣ ಮಾಡ್ತಾನೆ. ಕೇಳ್ಬೋದು, ಯಾವ ಒಬ್ಬ ಮೊಘಲ್ ಚಕ್ರವರ್ತಿ ಇದನ್ನು ಮತ್ತೆ ದೆಹಲಿ ಚಕ್ರವರ್ತಿ ಅಥವಾ ಸುಲ್ತಾನ ಇದು ಮರು ನಿರ್ಮಾಣ ಮಾಡ್ತಾನೆ ಅಂತ ನೋಡಿ. ಐಬಕ್ ಸೂಫಿಸ್ ಅಂತ ಕುತುಬ್ ಉದ್ದೀನ್ ಬಕ್ತಿಯರ್ ಕಾಕಿ ಅಂತ ಏನು ಹೇಳಿದೆ, ಇವನ ನೆನಪಿಗಾಗಿ ನಿರ್ಮಾಣ ಮಾಡಿದ ಖ್ವಾಜಾ ಉದ್ದೀನ್ ಬಕ್ತಿಯರ್ ಕಾಕಿ, ಇವನು ಒಂದೇ, ಇದು ಒಂದೇ ಹೆಸರು ನೆನಪಿಗೆ. ಇದು 73 meters ಇದೆ, 239.5 feet ಎತ್ತರವಿದೆ. ಕುತುಬ್ ಮಿನರ್ ದ್ವಾರ ಬಾಗಿಲಿನಲ್ಲೇ ಇರತಕ್ಕಂಥದ್ದು ಅಲೈ ದರ್ವಾಜ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಪೂರ್ಣವಾಗದ ಕಟ್ಟಡ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಅಲೈ ದರ್ವಾಜ. ಈ ಥರ ಆರ್ಚ್ ಇರ್ತಕ್ಕಂಥ ಅಲೈ ದರ್ವಾಜ ಇದು, ಈ ಕುತುಬ್ ಮಿನರ್ನ ದ್ವಾರದಲ್ಲಿರ್ತಕ್ಕಂಥ ಅಲೈ ದರ್ವಾಜ. ಎಸ್, ಕುತುಬ್ ಮಿನರ್ ಬಗ್ಗೆ ನೋಡಿದ್ವಿ. ಹಾಗೆ ಅಲೈ ದರ್ವಾಜ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಆಯಿತು, ಪರಿಪೂರ್ಣ ಆಗಲಿಲ್ಲ. ಇದು ವಿಶ್ವದಲ್ಲೇ ಒಂದು ವಿಶೇಷವಾದಂಥ ಬುಲಾದ್ ದರ್ವಾಜ, ಬುಲಾಂಗ್ ದರ್ವಾಜ ಪಾತ್ಯಪುರ ಸಿಕ್ರಿಯಲ್ಲಿರ್ತಕ್ಕಂಥದ್ದು. ಇಬಾದತ್ ಖಾನ್ ಅಂತ ಏನು ಕರಿತಿದ್ರೊಳ ಪ್ರಾರ್ಥನಾ ಮಂದಿರ, ಈ ಬುಲಂದ್ ದರ್ವಾಜದಲ್ಲಿ ಇರೋದು. ನೋಡಿ ಎಷ್ಟು ಅದ್ಭುತವಾಗಿದೆ, ಜಗತ್ತು ಒಂದು ಸೇತುವೆ ಅದನ್ನು ದಾಟಬೇಕು ಅಂತ ಇದ್ರ ಮೇಲೆ ಬರೆದಿದೆ ಪರ್ಷಿಯನ್ ಭಾಷೆಯಲ್ಲಿ ಅಂತಕ್ಕಂಥದ್ದು ಬುಲಂದ್ ದರ್ವಾಜ. ನೋಡಿ ಯಾರ ಕಾಲದಲ್ಲಿ ಆಯಿತು, ಯಾಕೆ ಇದು ನಿರ್ಮಾಣ ಆಯಿತು. ಪಾತ್ಯಪುರ ಸಿಕ್ರಿ ಉತ್ತರ ಪ್ರದೇಶದ ಆಗ್ರಾ ಜಿಲ್ಲೆಯಲ್ಲಿದೆ. ಈ ನಗರವನ್ನು 1571 1588 ಅಕ್ಬರ್ನಿಂದ ಪಾತ್ಯಪುರ ಸಿಕ್ರಿ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಬುಲಂದ್ ದರ್ವಾಜ ವಿಜಯದ ಗೇಟ್ ಅಂತ ಕರಿತೀವಿ. 1572 ಗುಜರಾತಿನ ವಿಜಯದ ನೆನಪಿಗಾಗಿ ಅಕ್ಬರ್ ಪಾತ್ಯಪುರ ಸಿಕ್ರಿಯನ್ನು ನಿರ್ಮಾಣ ಮಾಡ್ತಾನೆ. ಇದು 1601 ನಿರ್ಮಿಸಲಾಯಿತು ಅಂತಕ್ಕಂಥದ್ದು. ಒಂದು ಕ್ವಶನ್ ಬಂದಿತ್ತು, ಅದು ಕ್ವಶನ್ ಆಪ್ಷನ್ಸಲ್ಲಿ ತಪ್ಪಿದ್ದರಿಂದ ಇದು ನಾವು ಇದು ಮಾಡಿದ್ವಿ. ನೋಡಿ ಇದು ವಿಶ್ವದ ಅತಿ ಎತ್ತರದ ಗೇಟ್ ಆಗಿದೆ. ಈ ಕಟ್ಟಡದ ಮೇಲೆ ಜಗತ್ತು ಒಂದು ಸೇತುವೆ, ಅದನ್ನು ದಾಟಬೇಕು. TET ಈ ಪ್ರಶ್ನೆ ಕೇಳಿದ್ದಾನೆ, ಮತ್ತು BED CET ಸಹ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಈ ಕಟ್ಟಡ ಜೋಧಾಬಾಯಿ ಮಹಲ್ ಮತ್ತು ಮರಿಯಾ ಮಹಲನ್ನು ಕಾಣ್ಬೋದು. ಇದರೊಳಗೆ ಬುಲಂದ್ ದರ್ವಾಜದೊಳಗೆ ಜೋಧಾಬಾಯಿ ಮಹಲ್ ಮತ್ತು ಮರಿಯಾ ಮಹಲ್ಗಳನ್ನು ಜೋಧಾ ಅಕ್ಬರ್ ಅಂತ ಏನು ಹಿಂದೂ ರಾಣಿಯನ್ನು ಅಕ್ಬರ್ ಮದುವೆ ಆಗಿರ್ತಾನೆ ಅದನ್ನು ನೀವು ಕೇಳ್ತಾ ಹೋಗ್ಬೋದು. ಎಸ್, ಈ ಬುಲಂದ್ ದರ್ವಾಜ ಪಾತ್ಯಪುರ ಸಿಕ್ರಿಯಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ. ಪಾತ್ಯಪುರ ಸಿಕ್ರಿ ಆಗ್ರಾ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಬೇಕು. ಎಸ್, ಅದಾದಮೇಲೆ ಮತ್ತೊಂದು ಗುರುದ್ವಾರ ದರ್ಬಾರ್ ಸಾಹಿಬ್ ಕರ್ತಾರ್ಪುರ ಅಂತಕ್ಕಂಥದ್ದು. ಇದು ಸಿಖ್ಖರ ಒಂದು ವಿಶೇಷವಾದ ಪವಿತ್ರ ಸ್ಥಳ ಅಂತಲೂ ಕರೀತೇವೆ. ಇದು ಪಾಕಿಸ್ತಾನದಲ್ಲಿದೆಯೋ ಭಾರತದಲ್ಲಿದೆಯೋ ಅಂತಕ್ಕಂಥದ್ದು ಎರಡರ ಗಡಿಯ ಮಧ್ಯದಲ್ಲಿರ್ತಕ್ಕಂಥ ಒಂದು ಕರ್ತಾರ್ಪುರ. ಈ ಕರ್ತಾರ್ಪುರಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಅಂತ ನೋಡೋಣ. ಪಾಕಿಸ್ತಾನದ ಪಂಜಾಬ್ನ ಕರ್ತಾರ್ಪುರದಲ್ಲಿ, ಇದು ಪರ್ಟಿಕ್ಯುಲರ್ ಪಾಕಿಸ್ತಾನ ಮತ್ತು ಭಾರತ ಎರಡು ಮಧ್ಯೆ ಇರತಕ್ಕಂಥದ್ದು. ಯಾಕೆ ಅಂತ ಹೇಳ್ತಾನೆ ನೋಡಿ, ಏನು ಇದರ ವಿಶೇಷತೆ. ಸಿಖ್ ಧರ್ಮದ ಸ್ಥಾಪಕರಾದಂತಹ ಗುರುನಾನಕ್ ರವರು ಸವಿ ನೆನಪಿಗಾಗಿ ನಿರ್ಮಿಸಿದಾದಂಥ ಒಂದು ಗುರುದ್ವಾರ ಆಗಿದೆ. ಪಾಕಿಸ್ತಾನದ ಪಂಜಾಬಿನಿಂದ ಭಾರತದ ಪಂಜಾಬಿನ ಗುರುದಾಸ್ಪುರ ಜಿಲ್ಲೆಗೆ ರಸ್ತೆ ಮಾರ್ಗವನ್ನು ನಿರ್ಮಿಸಲಾಯಿತು. ಭಾರತ ಸರ್ಕಾರ ಕರ್ತಾರ್ಪುರ ಕಾರಿಡಾರ್ ಯೋಜನೆಯಡಿಯಲ್ಲಿ ಜಾರಿಗೊಂಡಿದೆ. ನೋಡಿ, ಭಾರತ ಸಿಖ್ಖರ ಪ್ರಮುಖ ಸ್ಥಳವಾದ ಗುರುದ್ವಾರ ದರ್ಬಾರ್ ಸಾಹಿಬ್ ಕರ್ತಾರ್ಪುರವನ್ನು ಭೇಟಿ ನೀಡಲು ಈ ಕಾರಿಡಾರ್ ಅತ್ಯಂತ ಸಹಕಾರಿ. ಇಲ್ಲಿ ವಿಶೇಷ, 1.7 kilometersನಷ್ಟು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಂತರವಿರುವ ಈ ಕಾರಿಡಾರ್ಗೆ ಯಾವುದೇ ವೀಸಾದ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇರುವುದಿಲ್ಲ. ಈ ಮೂಲಕ ಸಿಖ್ಖರಿಗೆ ತಮ್ಮ ಧಾರ್ಮಿಕ ಸ್ಥಳ ಗುರುದ್ವಾರವನ್ನು ತಲುಪಲು ಇನ್ನೂ ಸುಲಭವಾಗುತ್ತದೆ. ನೋಡಿ, 26 November 2018 ಕರ್ತಾರ್ಪುರ ಕಾರಿಡಾರ್ ಮೊದಲ ಉದ್ಘಾಟನೆಯನ್ನು ಮಾಡಲಾಯಿತು. ಈಗ ಗೊತ್ತಾಯಿತು, ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ, ಈಗ ಪಾಕಿಸ್ತಾನದಲ್ಲಿ ಇಂಡಿಯಾದಲ್ಲಿ ಹೇಗೆ ಪಂಜಾಬ್ ಇದೆ, ಆಗ ಪಾಕಿಸ್ತಾನದಲ್ಲೂ ಸಹ ಪಂಜಾಬ್ ಇದೆ. ಆ ಪ್ರಾಂತ್ಯಕ್ಕೆ ಸೇರ್ತಂಥ ಪ್ಲೇಸ್ದು ಗುರುದ್ವಾರ ಕರ್ತಾರ್ಪುರ ಅಂತ ಕರಿತೀವಿ. ಎಸ್, ಯಾವುದೇ ವೀಸೆ ಎಲ್ಲ ಹೋಗಿ ಬರಬಹುದು. ನೆಕ್ಸ್ಟ್, ಗೋಲ್ ಗುಮ್ಮಟ.
ಇದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಆದಿಲ್ ಶಾಹಿ ಮನೆತನಕ್ಕೆ ಸಂಬಂಧಿಸಿದಂತಹ ಶಾಹಿ ಮನೆತನದಲ್ಲಿ 7 ಅಂತಸ್ತಿದೆ, ಪಿಸುಗಿಡುವ ಮೋಗಸಾಲೆ ಅಂತ ಕರಿತೀವಿ. ಇದು ಯಾರ ಕಾಲದಲ್ಲಾಯಿತು ಮತ್ತು ವಿಶ್ವದಲ್ಲೇ 2ನೇ ದೊಡ್ಡ ಗುಮ್ಮಟ ಅಂತ ಕರಿತೇವೆ ಇದನ್ನು. ನೋಡಿ, ಇದು ಬಿಜಾಪುರ ಜಿಲ್ಲೆಯಲ್ಲಿದೆ. ಗೋಲ್ ಗುಮ್ಮಟ ಎಲ್ಲಿದೆ? ಅದು ಬಿಜಾಪುರ ಜಿಲ್ಲೆಯಲ್ಲಿದೆ. ಗೋಲ್ ಗುಮ್ಮಟವನ್ನು ಮೊಹಮ್ಮದ್ ಆದಿಲ್ ಶಾ ಸೆಕೆಂಡ್ ಅಂತ ಕರಿತೀವಿ. ಅವರ ಸಮಾಧಿಯಾಗಿದೆ ಅಥವಾ ಅಲ್ಲಿ ನಿರ್ಮಾಣ ಆಗಿದೆ, ಅವನಿಂದ ನಿರ್ಮಾಣ ಆಯಿತು ಅಂತ ಹೇಳ್ತೀವಿ. ಆದಿಲ್ ಶಾ ದಾಬಲ್ ಪ್ರಸಿದ್ಧ ವಾಸ್ತುಶಿಲ್ಪಿಯಾದ ಯಕಾಯತ್ 1656 ತಾಜ್ ಮಹಲ್. ಮತ್ತು ಇದಕ್ಕೆ ಯಾವಾಗ ಫಸ್ಟ್ ಸೆಕೆಂಡ್ ಅಂತ ಗೊತ್ತಿರಬೇಕು. ತಾಜ್ ಮಹಲ್ ಆದಮೇಲೆ ಇದು ಸೆಕೆಂಡ್ ನಿರ್ಮಾಣ ಆಯಿತು. ಒಂದ್ಸಲಿ ಕ್ವಶನ್ ಕೇಳಿದ್ದಾನೆ, ಗೋಲ್ ಗುಂಬಸ್ ಪಟ್ಟ ತಾಜ್ ಮಹಲ್ ಫಸ್ಟ್ ಅಂತ ಕೇಳಿದ್ದಾನೆ. ನಿರ್ಮಿಸಿದರು ವಿಶ್ವದ 2ನೇ ಅತಿದೊಡ್ಡ ಮಾನವ ನಿರ್ಮಿತ ಗುಂಬಾಜ್ ಇದು. ಇಟಲಿಯ ರೋಮ್ನ ನಗರದ ಬೆಸಿಲಿಕಾ ಬಿಟ್ಟರೆ, ಆ ಪ್ಲೇಸನ್ನು ಬಿಟ್ಟರೆ ಇದೇ ವಿಶ್ವದ ಅತಿದೊಡ್ಡ 2ನೇ ಒಂದು ಗುಂಬಾಜ್. ಅಂದರೆ ವಿಶ್ವದ ಅತಿದೊಡ್ಡ ಮಾನವ ನಿರ್ಮಿತ ಗುಂಬಾಜ್ ಇದಾಗಿದೆ ಅಂತಕ್ಕಂಥ ಇದು ಚರ್ಚ್ ಏನಿದೆ, ಬೆಸಿಲಿನ ಚರ್ಚ್ ಬಿಟ್ಟರೆ ಇದೇ ಇರೋದು. ಇದರ ವಿಶೇಷ ಆಕರ್ಷಣೆ ಎಂದರೆ ಇದರೊಂದಿಗೆ ಪ್ರಧಾನ ಕೊಠಡಿಗಳಲ್ಲಿ ಪ್ರತಿ ಶಬ್ದವು 7 ಬಾರಿ ಪ್ರತಿಧ್ವನಿಸುತ್ತೆ ಅಂತಕ್ಕಂಥ ಪಿಸುಗುಡುವ ಮೊಗಸಾಲೆ ಅಂತ ಕರಿತೀವಿ. ಗುಮ್ಮಟ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇದನ್ನು ಏನು ಈ ಪ್ರದೇಶಕ್ಕೆ ಸಂಬಂಧಿಸಿದಂತೆ ನೋಡ್ಬೋದು. ಅಂದರೆ ಈ ಇಸ್ಲಾಮಿಕ್ ಪಿಸುಗುಡುವ ಮೊಗಸಾಲೆ ಅಂತ ಕರಿತೀವಿ. ಹಾಗಾಗಿ ಇದನ್ನು ಗೋಲ್ ಗುಮ್ಮಟವನ್ನು ನೀವು ಗಮನಿಸ್ಬೋದು. ತಾಜ್ ಮಹಲ್ ಆದಮೇಲೆ ಅದು ನಿರ್ಮಾಣ ಆಯಿತು ಅನ್ನೋದು ನಿಮಗೆ ಗೊತ್ತಿರಬೇಕು. ವಿಶೇಷ ಇದು ಬಿಜಾಪುರ ಜಿಲ್ಲೆಯಲ್ಲಿದೆ ಗೋಲ್ ಗುಮ್ಮಟ. ಎಸ್, ಇದಾದಮೇಲೆ ಒಂದು ಸಾರಿ ಏನೋ ಪ್ರಶ್ನೆ, ವಿಮಾನಾಕಾರದ ಅಮೃತಾಪುರ ಬಿಟ್ಟರೆ ಮತ್ತೆಲ್ಲಿ ಅಂತ ಕೇಳಿದ್ದಾನೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ, ಸ್ವಲ್ಪ ವಿಶೇಷವಾಗಿ ಇತಿಹಾಸ ವಿಷಯ ಕುರಿತ ಪರೀಕ್ಷೆಗಳಲ್ಲಿ. ಲಕ್ಷ್ಮೀ ನರಸಿಂಹ ದೇವಸ್ಥಾನ ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿದೆ. ಈ ದೇವಸ್ಥಾನವನ್ನು 13ನೇ ಶತಮಾನದಲ್ಲಿ ಹೊಯ್ಸಳ ವಂಶಕ್ಕೆ ಕಟ್ಟಿದವರು ಅಂತಕ್ಕಂಥದ್ದು. ಹಿಂದೂ ಧರ್ಮದ ವಿಷ್ಣು ದೇವರಿಗೆ ಅರ್ಪಿತವಾಗಿದೆ. 800 ವರ್ಷಗಳ ಹಳೆಯದಾದ ದೇವಾಲಯ 13ನೇ ಶತಮಾನದಲ್ಲಿ ದಿನನಿತ್ಯದ ಜೀವನ ಶೈಲಿಯನ್ನು ವಿವರಿಸುತ್ತದೆ. ವಿಮಾನ ಗೋಪುರಾಕಾರವನ್ನು ಇದು ಹೊಂದಿದೆ ಅಂತಕ್ಕಂಥದ್ದು. ಈ ಸ್ಮಾರಕವನ್ನು ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದ ವಿಭಾಗಗಳಲ್ಲಿ ಸುರಕ್ಷಿತವಾಗಿದೆ. ಇದನ್ನು ಏನು ಇದಕ್ಕೆ ಸಂಬಂಧಿಸಿದೆ, ಸೋಪ್ ಸ್ಟೋನ್ ಮೆಟೀರಿಯಲ್ಸ್ ಅಂದರೆ ಆ ನೈಸ್ ಕಲ್ಲುಗಳಿಂದ ಏನಾಗಿದೆ ಇದನ್ನು ಕಟ್ಟಲಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಲಕ್ಷ್ಮೀ ನರಸಿಂಹ ದೇವಸ್ಥಾನ ಭದ್ರಾವತಿಯಲ್ಲಿದೆ. ಎಸ್, ಇದಾದಮೇಲೆ ಇಬ್ರಾಹಿಂ ರೋಜಾ, ಇತ್ತೀಚೆಗೆ PSI ಪರೀಕ್ಷೆಗಳಲ್ಲಿ 2-3 ಬಾರಿ ಮತ್ತು ದಕ್ಷಿಣದ ತಾಜ್ ಮಹಲ್ ಯಾವುದು ಮತ್ತು ಎಲ್ಲಿದೆ ಅಂತ ಕೇಳ್ತಾರೆ. ಇಬ್ರಾಹಿಂ ರೋಜಾ ಯಾರ ಕಾಲದಲ್ಲಿ ನಿರ್ಮಾಣ ಆಯಿತು ನಿಮಗೆಲ್ಲ ಕಾಣ್ತಾ ಇದೆ. ಇಬ್ರಾಹಿಂ ರೋಜಾ ನೋಡಿ, ಇಬ್ರಾಹಿಂ ರೋಜಾ ವಿಜಯಪುರ ಜಿಲ್ಲೆಯಲ್ಲಿದೆ. ಪಂಚ ನದಿಗಳು, 5 ನದಿಗಳ ನಾಡಾದ ವಿಜಯಪುರ ಜಿಲ್ಲೆ. ಇಲ್ಲಿ ಭಾಷೆ, ಕಲೆ, ಸಂಸ್ಕೃತಿ, ಭಾವೈಕ್ಯತೆ ಸಂಗಮವಾಗಿದೆ ಅಂತಕ್ಕಂಥದ್ದು. ವಿಶೇಷವಾಗಿ 2ನೇ ಇಬ್ರಾಹಿಂ ಆದಿಲ್ ಶಾಹಿ ತನ್ನ ಪತ್ನಿ ತಾಜ್ ಬೇಗಮ್ಮಳ ಹೆಸರಿಗಾಗಿ ಇದನ್ನು ನಿರ್ಮಾಣ ಮಾಡ್ತಾರೆ. ಇದು ಇಂಪಾರ್ಟೆಂಟು. ಇದನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕರೀತಾರೆ. ಇದನ್ನೇನಂತ ಕರೀತಾರೆ, ದಕ್ಷಿಣದ ತಾಜ್ ಮಹಲ್ ಅಂತ ಕರೀತಾರೆ. ಇದರ ಡಿಸೈನ್ ಅಥವಾ ಶಿಲ್ಪಿ ಯಾರು ವಿನ್ಯಾಸಕಾರ ಅಂದರೆ ಮಲ್ಲಿಕ್ ಸಂದಲ್ ಅಂತ. ಇಂಡೋ ಸಾರ್ಸೋನಿಕ್ ಶೈಲಿಯಲ್ಲಿದೆ. 1580 1626 ಈ ಕಾಲದಲ್ಲಿ ಇದು ನಿರ್ಮಾಣ ಆಗಿರ್ಬೋದು ಅಂತಕ್ಕಂಥದ್ದು. ಇಬ್ರಾಹಿಂ ಆದಿಲ್ ಶಾನಿಗೆ ಸಂಬಂಧಿಸಿದಂಥ ಪಟ್ಟಕ್ಕೇರಿದ ನಂತರ ತನ್ನ ಪರಮ ಸಹಿಷ್ಣು ಕೊಲೆಪಾಸನೆ ಅಂದರೆ ಕಲೋಪಾಸನೆ ಆಧ್ಯಾತ್ಮಕ ವಿಷಯಗಳು ಒಲವಿನಿಂದ ಎಲ್ಲಿಲ್ಲದ ಎತ್ತರಕ್ಕೆ ಬೆಳೆದು ನಿಂತು ಜಗದ್ಗುರು ಅಂತ ಪ್ರಶ್ನೆ ಕೇಳಿದರೆ ಇದು FDಯಲ್ಲೂ ಸಹ ಬಂದಿದೆ. SDAಯಲ್ಲೂ ಸಹ ಈ ಪ್ರಶ್ನೆ ಕೇಳಿದರೆ ಜಗದ್ಗುರು ಅಂತ ಯಾರಿಗೆ ಕರಿತಾರೆ ಅಂದರೆ ಇಬ್ರಾಹಿಂ ಆದಿಲ್ ಶಾ 2ನೇ ಇಬ್ರಾಹಿಂ ಆದಿಲ್ ಶಾನಿಗೆ ಜಗದ್ಗುರು ಅಂತಕ್ಕಂಥದ್ದು ಕರೀತಾರೆ ಅಂತಕ್ಕಂಥದ್ದು. ಸಹಿಷ್ಣು, ಪರಮ ಸಹಿಷ್ಣು ಅಂತಕ್ಕಂಥದ್ದು, ಕಲೋಪಾಸಕ ಅಂತಕ್ಕಂಥದ್ದು ಇದು ಗೊತ್ತಿರ್ಬೋದಂತ. ಇಬ್ರಾಹಿಂ ರೋಜಾ ವಿಜಯಪುರ ಗೊತ್ತಾಯಿತು, ವಿಜಯಪುರ ಜಿಲ್ಲೆಯಲ್ಲಿದೆ. ಹಾಗೆ ಮೋತಿ ಮಸೀದಿ ಆಗ್ರಾ ನೋಡಿ, ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ. ಮೊಘಲ್ ಚಕ್ರವರ್ತಿ ಶಹಜಾನ್ನಿಂದ ನಿರ್ಮಾಣ ಆಯಿತು. ಮೋತಿ ಮಸೀದಿ ಎಂದು ಹೆಸರು ಬರಲು ಕಾರಣ ಮುತ್ತುಗಳಂತೆ ಒಳೆಯಿತು ಹಾಗೂ ಶಹಜಾನ್ ಈ ಮಸೀದಿಯನ್ನು ರಾಜಮನೆತನದ ಸದಸ್ಯರಾಗಿ ನಿರ್ಮಿಸಿದನು. ಈ ಮಸೀದಿ ನಿರ್ಮಾಣಕ್ಕೆ 260,000 ರೂಪಾಯಿಗಳು ವೆಚ್ಚವಾಗಿತ್ತು. 1648 1654 ಇದು ನಿರ್ಮಾಣ ಆಗಿದೆ. ಇದು ಸಹ ತಿಳಿ ಬಿಳಿ ಅಮೃತ ಶಿಲೆಗಳಿಂದ ಅದ್ಧೂರಿಯಾಗಿ ನಿರ್ಮಾಣ ಆಗಿದೆ. ಮೋತಿ ಮಸೀದಿ ಎಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅದು ಆಗ್ರಾದ ಉತ್ತರ ಪ್ರದೇಶದಲ್ಲಿದೆ. ಜಾಮಿ ಮಸೀದಿ ಬೇರೆ ಡೆಲ್ಲಿ, ಇದು ಮೋತಿ ಮಸೀದಿ ಆಗ್ರಾದಲ್ಲಿದೆ. ಎಸ್, ಇವತ್ತು ಸಹ
ಈ ಪುರಾತತ್ವ ಇಲಾಖೆ ಮತ್ತು ವಿಜ್ಞಾನಿಗಳ ಯಕ್ಷ ಪ್ರಶ್ನೆಯಾಗಿರ್ತಕ್ಕಂಥದ್ದು ಈ ಮೆಹರೋಲಿ ಸ್ತಂಭ ಶಾಸನ ಗುಪ್ತರ ಕಾಲದಲ್ಲಿ ಇತ್ತಂಥದ್ದು ದೆಹಲಿಯಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ದೆಹಲಿಯ ಮೆಹರೋಲಿ ಕುತುಬ್ ಸಂಕೀರ್ಣದಲ್ಲಿರ್ತಕ್ಕಂಥ ಇದೊಂದು ಸ್ತಂಭ ಶಾಸನ. ದೆಹಲಿಯಲ್ಲಿ ಕಬ್ಬಿಣದ ಕಂಬ 16 ಇಂಚು ವ್ಯಾಸದ ರಚನೆಯಾಗಿದೆ. 23 ಅಡಿ 8 ಇಂಚು ಇದು ಎತ್ತರವಿದೆ. ಇದರ ವಿನ್ಯಾಸ ಗುಪ್ತರದರ 2ನೇ ಚಂದ್ರಗುಪ್ತ ಇದರ ವಿನ್ಯಾಸ ಈ ಸ್ತಂಭದನ್ನು ಸ್ಥಾಪಿಸಿತು. ಈ ಸ್ತಂಭ ಚುಕ್ಕಿ ಅಂದರೆ ತುಕ್ಕಿಗೆ ಹೆಚ್ಚಿನ ಪ್ರತಿರೋಧದಿಂದಾಗಿದೆ. ತುಕ್ಕು ಹಿಡಿಯೋದಿಲ್ಲ, ಪ್ರತಿರೋಧವನ್ನು ಮಾಡ್ತದೆ. ಹಾಗಾಗಿ ಪುರಾತತ್ವ ತಜ್ಞರು ಮತ್ತು ವಸ್ತು ವಿಜ್ಞಾನಿಗಳ ಗಮನವನ್ನು ಸೆಳೆದಿದೆ ಈ ಮೆಹರೋಲಿ ಸ್ತಂಭ ಶಾಸನ. ಯಾರ ಕಾಲದಲ್ಲಿ? ಗುಪ್ತರ ಕಾಲದ 2ನೇ ಚಂದ್ರಗುಪ್ತನಿಂದ ದೆಹಲಿಯಲ್ಲಿ ನಿರ್ಮಾಣವಾಗಿದ್ದನ್ನು ನೋಡ್ತಾ ಹೋಗ್ಬೋದು. ಎಷ್ಟು ಎತ್ತರ ಇದೆ ಮತ್ತು ಯಾಕೆ ವಿಶೇಷವಾಗಿದೆ ಅಂತಕ್ಕಂಥದ್ದು ಗೊತ್ತಾಯಿತು. ಎಸ್, ಅದಾದಮೇಲೆ ನಾವೀಗ ಬಸವ ಕಲ್ಯಾಣದ ಬಗ್ಗೆ ನೋಡೋಣ. ನೋಡಿ, ಬಸವ ಕಲ್ಯಾಣ ಬೀದರ್ಗೆ ಸಂಬಂಧಿಸಿದಂಥದ್ದು. ಈ ಬಸವ ಕಲ್ಯಾಣ ಜಗಜ್ಯೋತಿ ಅಂತ ಕರಿತೀವಿ ಬಸವ ಕಲ್ಯಾಣ. ಏನು ಇವರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಏನೆಲ್ಲ ಕೇಳಬಹುದು ಬೀದರ್ಗೆ ಸಂಬಂಧಿಸಿದ ಬಸವ ಕಲ್ಯಾಣ ಬೀದರ್ ಅಥವಾ ಇವರ ಎತ್ತು ಈತಿರ್ತಕ್ಕಂತಹ ಬೇರೆ ವಿಡಿಯೋಗಳಲ್ಲಿ ಲಾಸ್ಟ್ ಹಳೆ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಫುಲ್ ನೀಡಿದ್ದೇನೆ. ಕರ್ನಾಟಕ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿದೆ ವಿಶ್ವದ ಅತ್ಯಂತ ದೊಡ್ಡ ಬಸವೇಶ್ವರ ಪ್ರತಿಮೆ ಇದಾಗಿದೆ ಈ ಪ್ಲೇಸ್ ಅಂತ. ಎಷ್ಟು ಅಡಿ ಇದೆ ಈ ಪ್ರತಿಮೆ ಅಂದರೆ ಸ್ಟ್ಯಾಚು 108 ಅಂದರೆ ಫೀಟ್ ಇದೆ ಅದು. 108 ಅಡಿ ಇರತಕ್ಕಂಥದ್ದು, 33 ಮೀಟರ್ ಇರತಕ್ಕಂಥದ್ದು. ಪ್ರತಿಮೆಯನ್ನು ಅನುಭವ ಮಂಟಪ ಅಂತಲೂ ಕರೆಯುತ್ತಾರೆ. ಭಾರತ ಸ್ವತಂತ್ರ ಸಿಗುವ ಮುನ್ನ ಇದನ್ನು ಕಲ್ಯಾಣ ಅಂತ ಕರೀತಾ ಇದ್ರು, ಈಗ ಬಸವ ಕಲ್ಯಾಣ ಅಂತ ಕರೀತಾರೆ. 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರ ನೆನಪಿಗಾಗಿ ಸ್ಥಾಪಿಸಲಾಗಿದೆ. ಅವರ ಅತ್ಯಂತ ಎತ್ತರದ ಒಂದು ಸ್ಟ್ಯಾಚು ವಿಗ್ರಹ ಎಲ್ಲಿದೆ ಅಂತ ಕೇಳಿದರೆ ಬಸವ ಕಲ್ಯಾಣದಲ್ಲಿದೆ, ಬೀದರಲ್ಲಿ ಬರುತ್ತೆ. ಎಸ್, ಇದು ನಿಮಗೆ ಬೇಕಾದಂಥ ವಿಷಯ. ಹಾಗೆ ಸ್ನೇಹಿತರೆ, ಮೌಂಟ್ ಅಬು ಇದು ಹೆಚ್ಚು ಪ್ರಶ್ನೆಗಳು ಇತ್ತೀಚೆಗೆ ಬರ್ತಾ ಇದೆ. ಇದು ಗುಜರಾತಲ್ಲಿದೆಯೋ ರಾಜಸ್ಥಾನದಲ್ಲಿರೋ ಅಂತಕ್ಕಂಥ ಪ್ರಶ್ನೆನೇ ಹೆಚ್ಚಾಗಿ ಬಂದಿದೆ. ಇದ್ರ ಬಗ್ಗೆ ತಿಳ್ಕೋಣ. ಓಂ ಶಾಂತಿ ಇವೆಲ್ಲ ನಡೀತಕ್ಕಂಥ ಅಥವಾ ಬಸದಿಗಳಿರ್ತಕ್ಕಂಥ ಮೌಂಟ್ ಅಬು ನೋಡೋಣ. ರಾಜಸ್ಥಾನ, ರಾಜಸ್ಥಾನದ ರಾಜ್ಯದ ಸಿರೋಹಿ ಜಿಲ್ಲೆಯ ಅರಾವಳಿ ಪ್ರದೇಶದಲ್ಲಿರುವ ಗಿರಿಧಾಮವಾಗಿದೆ ಮೌಂಟ್ ಅಬು. ಆದರೆ ಇದು ಗುಜರಾತಿನ ಗಡಿಯ ಸಮೀಪದಲ್ಲಿದೆ. ಹಾಗೆ ಮೌಂಟ್ ಅಬು ಅಡ್ಡ ಹೆಸರು ರಾಜಸ್ಥಾನ ಶಿಮ್ಲಾ. ಈ ಬೆಟ್ಟವು ಸಮುದ್ರ ತೀರದಿಂದ 1772 ಮೀಟರ್ ಎತ್ತರದಲ್ಲಿದೆ. ಮೌಂಟ್ ಅಬು ಪ್ರಾಚೀನ ಹೆಸರು ಅರ್ಬುಡಾಚಲ್ ಅಂತಕ್ಕಂಥದ್ದು, ಅರ್ಬುಡಾಂಚಲ್ ಅಂತ. ಆದೀಶ್ವರ ದೇವಸ್ಥಾನ, ದಿಲ್ವಾರ್ ದೇವಾಲಯ ಇಲ್ಲಿವೆ, ಜೈನ ದೇವಾಲಯಗಳು. ಮೌಂಟ್ ಅಬು ವನ್ಯಜೀವಿ ಅಭಯಾರಣ್ಯ 1960ರಲ್ಲಿ ಸ್ಥಾಪನೆ ಆಯಿತು. ಇದು ರಾಜಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಹೆಚ್ಚು ಪ್ರಶ್ನೆಗಳು ಬಂದಿರ್ತಕ್ಕಂಥ. ಎಸ್ ಸ್ನೇಹಿತರೆ, ಈಗಾಗಲೇ ನಾನು ಕರ್ನಾಟಕ ದೇವಾಲಯ ಪ್ರಮುಖವಾಗಿ ಸ್ಪರ್ಧಾತ್ಮಕವಾಗಿ ಮತ್ತು ಭಾರತದ ಮೋನುಮೆಂಟ್ಸ್ ಮತ್ತು ಟೆಂಪಲ್ಸ್ಗಳ ಬಗ್ಗೆ ಮತ್ತು ಅದರ ವಿಶೇಷವಾಗಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಇಷ್ಟ ಆದರೆ ನೀವು ಬೇರೆಯವರಿಗೆ ಶೇರ್ ಮಾಡಿ, ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ, ವಿಷಯಗಳಿಗೆ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು.